श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्येभ्यो नमः हरिः ओम् व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे तपोविद्याविरक्त्यादिसद्गुणौ घाकरानहं वादिराजगुरून् वन्दे हयग्रीवदयाश्रयान् मूकोऽपि यत्प्रसादेन मुकुन्द राजराजायते रिक्तो राघवेन्द्रं तमाश्रये पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून्ममा यैरहं शुकवत् सम्यक् शिक्षितोऽस्मि कृपालुभिः श्रीमद्विश्वेशतीर्थ्यान् वन्दे विद्या गुरून्मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं श्रीगुरुभ्यो नमः हरिः ॐ हरिः ॐ हरिः ओं स्वस्त्यस्तु सताम् अशेषसन्मङ्गलानि भवन्तु घोरवागिरतकन्तः ई कलियुगदले ಕಲಿಯಿಂದ ನಾವು ಪಾಪಕಾರ್ಯಗಳಲ್ಲಿ ತೊಡಗಬಾರದು ಅಂತಂದರೆ ಇರ್ತಕ್ಕಂತಹ ಏಕೈಕ ಮಾರ್ಗ ಅದು ಭಗವಂತನ ಸಂಕೀರ್ತನೆ ಆ ಸಂಕೀರ್ತನೆಯ ಮಾರ್ಗ ನಮಗೆ ರುಚಿಸಬೇಕು ಅಂದರೆ ನಮ್ಮಲ್ಲಿ ಆ ದಾಸ್ಯಭಾವ ಉಂಟಾಗಬೇಕು ಅದಕ್ಕೋಸ್ಕರನೇ ಅನೇಕ ಅಪರೋಕ್ಷ ಜ್ಞಾನಿಗಳು ತಾವೆಲ್ಲರೂ ಈ ದಾಸಪಂಠವನ್ನು ನಮಗೋಸ್ಕರವಾಗಿ ಮಾಡಿಕೊಟ್ಟಿದ್ದಾರೆ ದಾಸರೆಂದರೆ ಪುರಂದರ ದಾಸರಯ್ಯ ಎಂಬುದಾಗಿ ಗುರುಗಳಿಂದ ಸ್ತುತ್ಯರಾಗಿರತಕ್ಕಂತಹ ಇವತ್ತಿನ ಆರಾಧ್ಯ ಮೂರ್ತಿ ಅವರು ಶ್ರೀ ಪುರಂದರ ದಾಸರು ಅವರು ಇರೋ ವಿಷಯನೇ ಇಲ್ಲ ನಮಗೆ ಸಮಸ್ಯೆ ಏನು ಹೇಳೋದು ಅಂತ ಯಾಕೆ ಅಂದರೆ ಅವರು ಎಲ್ಲ ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಮನಮುಟ್ಟುವಂತೆ ತಿಳಿಸಿಕೊಟ್ಟಿದ್ದಾರೆ ಸಾಮಾಜಿಕವಾದಂತಹ ಕಳಕಳಿ ಆ ಮಹಾನ್ ಎಷ್ಟಿತ್ತು ಅಂತಂದರೆ ಆ ಕಾಲಕ್ಕೆ ಬಹಳ ತತ್ವಗಳು ವಿಚಾರಗಳು ಮತ್ತು ಹಾಗೆ ಮತಗಳಿದ್ದಂತಹ ಒಂದು ಕಾಲ ಅದು ಆ ಕಾಲದಲ್ಲಿ ಹರಿಸರ್ವೋತ್ತಮತ್ವವನ್ನು ವಾಯುಜೀವೋತ್ತಮತ್ವವನ್ನು ಘಂಟಾಘೋಷವಾಗಿ ಡಂಗುರವ ಸಾರಿ ಹರಿಯ ಡಿಂಗರಿ ಎಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠಲ ಪರ ದೈವವೆಂದು ಡಂಗುರಾವ ಸಾರಿ ಹರಿಯ ಡಿಂಗರಿ ಎಲ್ಲರೂ ಹೀಗೆ ಪರಮಾತ್ಮನೇ ಸರ್ವೋತ್ತಮ ಅಂತ ಎಲ್ಲ ಕಡೆ ಘಂಟಾಘೋಷವಾಗಿ ಸಾರ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ ಅದು ಒಡಲ ಜಾಗಟೆಯ ಮಾಡಿ ಎಡೆಯ ನಾಲಿಗೆಯ ಪಿಡಿರು ಬಿಡದೆ ಢಣಾರ್ ಢಣಾರೆಂದು ಬಡಿದು ಚಪಳಿ ಆ ಡಂಗೂರವ ಸಾರಿ ಹರಿಯ ಡಿಂಗರಿಗ ಎಲ್ಲರೂ ಒಡಲ ಜಾಗಟೆಯ ಮಾಡಿ ಜಾಂಗಟೆ ಮನೇಲಿಲ್ಲ ಅನ್ಕೋಬೇಡ್ರಿ ಮನೇಲಿ ಬೆಳಗಾಗಿದ್ದು ಶಂಖವಾದ್ಯ ಘಂಟಾಘೋಷ ಬೇರೆ ರೀತಿನೇ ನಡೀತಾ ಇರುತ್ತೆ ಆದ್ದರಿಂದ ನಮ್ಮ ದೇಹನೇ ಜಾಂಗಟೆ ಅನ್ನೋದು ಮರ್ತೋಗಿರುತ್ತೆ ನಮಗೆ ಆದ್ರಿಂದ ಎದ್ರೆ ಶಂಖವಾದ್ಯ ಮೂರು ಮೂರು ಥರ ಕುಕ್ಕೋತಾ ಇರುತ್ತೆ ಒಂದು ಕುಕ್ಕರು ಇನ್ನು ಮನೆಯವರು ಇನ್ನು ಹೇಳಕ್ಕೆ ಹೋಗಲ್ಲ ಆದ್ದರಿಂದ ಈ ರೀತಿಯಾಗಿ ಇವೆಲ್ಲ ನಾದ ಆಗಬಾರದು ಭಗವಂತನ ಗುಣಗಾನ ಆಗಬೇಕು ಆ ನಾದ ನಮ್ಮಲ್ಲಿ ಉಂಟಾಗಬೇಕು ಅದು ಓಂಕಾರ ಅಂತ ಝಾಂಟೆ ಬಾರಿಸ್ಬೇಕು ವಾದ್ಯ ನುಡಿಸ್ಬೇಕು ನಮ್ಮಲ್ಲಿ ಎಲ್ಲ ಅಪಭ್ರಂಶವಾಗಿ ಹೋಗಿರುತ್ತೆ ಶಬ್ದಗಳು ವಾದ್ಯ ಬಾರಿಸೋದು ಅಂತಾರೆ ತಬಲಾ ಬಾರಿಸೋದು ಆಮೇಲೆ ಮೃದಂಗ ಬಾರಿಸೋದು ಅವರು ವೀಣೆ ಬಹಳ ಚೆನ್ನಾಗಿ ಬಾರಿಸ್ತಾರೆ ಅಂತ ಅವ್ರು ಬಾರಿಸೋರಲ್ಲ ಅವ್ರು ನುಡಿಸೋರು ಪಾಪ ನಾವು ಬರದೇ ಬರದೇ ಬಾರಿಸ್ತೀವಷ್ಟೇ ನಮ್ಗೆ ಯಾಕೆ ಅಂದರೆ ಇನ್ನೊಬ್ಬರನ್ನ ಬಾರಿಸೋದ್ರಲ್ಲೇ ರೂಢಿ ಆದ್ದರಿಂದಾಗಿ ರೂಢ ಶಬ್ದ ಅಲ್ಲೂ ಬಳಸಿಬಿಡ್ತೀವಿ ಆದ್ದರಿಂದ ಎಲ್ಲಿ ಬಾರಿಸ್ಬೇಕು ಎಲ್ಲಿ ನುಡಿಸ್ಬೇಕು ವಾದ್ಯ ನುಡಿಸ್ತಾರೆ ಬೇಕು ತಬಲಾ ನುಡಿಸ್ತಾರೆ ಯಾವುದೇ ಒಂದು ವಾದ್ಯ ಬಾರಿಸ್ತಾರೆ ಅಂತ ಹೇಳಬಾರ್ದು ವಾದ್ಯ ನುಡಿಸ್ತಾರೆ ಅಂತ ಹೇಳಬೇಕು ಘಂಟೆ ಬಾರಿಸ್ತಾರೆ ಹೌದು ಝಾಂಟೆ ಬಾರಿಸ್ಬೇಕು ಅದು ನುಡಿಸೋದಕ್ಕಾಗಲ್ಲ ಯಾಕೆ ಬಾರಿಸ್ಬೇಕು ಜೋರಾಗಿ ಘಂಟೆ ಬಾರಿಸಿದಾಗ ಅದು ನಾದ ಓಂಕಾರ ಬಿಂಬಿತವಾಗಿರಬೇಕು ಆ ಜಾಂಗಟೆ ನುಡಿಸ್ದಾಗ ಓಂ ಅಂತ ಕೇಳಿಸ್ಬೇಕು ಅಷ್ಟು ಚೆನ್ನಾಗಿ ಅದನ್ನು ಬಾರಿಸ್ಬೇಕು ಅದು ಅದೊಂದು ಕೌಶಲ್ಯ ಅದು ಕುಶಲತೆ ಬೇಕು ಅದನ್ನು ಬಾರಿಸೋದಕ್ಕೆ ಬರದೇ ಬರೆದೇರೋರಿಗೆ ಕೊಟ್ಟರೆ ಅದು ಅಸ್ವರಸ ಆಗೋಗುತ್ತೆ ಹೇಗೋ ನಮ್ಮ ದೇಹ ಅದೊಂದು ಜಾಗಟೆ ಇದ್ದಾಗ ಯಾವ ರೀತಿಯಾಗಿ ಜಾಂಗಟೆಯನ್ನು ನಾವು ಬಾರಿಸಿದಾಗ ಓಂಕಾರ ಅಲ್ಲಿ ನಮಗೆ ಶ್ರುತವಾಗುತ್ತೋ ಹಾಗೆ ನಮ್ಮ ಈ ದೇಹದಲ್ಲಿ ನಾವು ಓಂಕಾರವನ್ನು ನಿತ್ಯ ಚಿಂತನೆ ಮಾಡಬೇಕು ಎಂಬ ಅರ್ಥದಲ್ಲಿ ಒಡಲ ಜಾಗಟೆಯ ಮಾಡಿ ಅಂಥೇಳಿ ನಮ್ಮ ನಾಲಿಗೆಯಲ್ಲಿ ಆ ಓಂಕಾರ ಪರಮಾತ್ಮನ ಓಂಕಾರ ಪರಮಾತ್ಮ ವಾಚ್ಯನಾಗಿದ್ದಾನೆ ಆ ಶಬ್ದದಿಂದ ಆದ್ದರಿಂದ ಅದರ ಅರ್ಥ ಚಿಂತನೆ ಓಂಕಾರದ ಅರ್ಥ ವಿವರಣೆಯೇ ವ್ಯಾಹೃತಿ ಭೂಹು ಭುವಹ ಸ್ವಹ ಎಂಬುದಾಗಿ ಅದರ ವಿವರಣೆಯೇ ಪುರುಷ ಸೂಕ್ತ ಅದರ ವಿವರಣೆಯೇ ಸಮಗ್ರವಾಗಿರತಕ್ಕಂತಹ ವೇದಗಳು ಎಂಬ ಅಭಿಪ್ರಾಯದಲ್ಲಿ ನಿತ್ಯ ಓಂಕಾರದ ಚಿಂತನೆ ಮಾಡಿಕೊಡಿ ಅಂತ ಪುರಂದರದಾಸರು ಘಂಟಾ ಘೋಷವಾಗಿ ಹೇಳ್ತಾರೆ ಬಿಡದೆ ಢಣಾರ್ ಢಣಾರ್ ಬಡಿದು ಚಪಾಳಿಕುತ ಹೀಗೆ ಯಾವ ರಾಗ ಇಲ್ಲ ಯಾವ ತಾಳ ಇಲ್ಲ ದಾಸರ ದೇವರ ನಾಮದಲ್ಲಿ ನಮ್ಮಲ್ಲಿ ಭ್ರಮೆ ಅಷ್ಟೇ ದಾಸರ ದೇವರ ನಾಮಗಳನ್ನು ಶಾಸ್ತ್ರೀಯವಾಗಿ ಹಾಡಲಿಕ್ಕೆ ಬರೋದಿಲ್ಲ ಅಂತ ಸರ್ವಥ ಅಲ್ಲ ಅದು ದಾಸರ ದೇವರ ನಾಮವನ್ನು ಅವಶ್ಯವಾಗಿ ಶಾಸ್ತ್ರೀಯವಾಗಿ ಹಾಡ್ಬೋದು ಹಾಡೋ ಆ ಕುಶಲತೆ ನಮ್ಮಲ್ಲಿರಬೇಕಷ್ಟೇ ಕೇವಲ ಒಂದು ಶಾಸ್ತ್ರೀಯ ಕಚೇರಿಯಲ್ಲಿ ಕಡೆಗೆರಡು ದೇವರನಾಮ ಹಾಡೋದಕ್ಕೆಲ್ಲ ನಮ್ಮ ದೇವರನಾಮ ಇರೋದು ಹಾಗಾದರೆ ಯಾಕೆ ಹೀಗಾಗಿದೆ ಅಂತಂದರೆ ಇದು ಭಕ್ತಿ ಪ್ರಧಾನವಾಗಿರತಕ್ಕಂತಹ ಸಾಹಿತ್ಯ ಇಲ್ಲಿ ಭಕ್ತಿಗೆ ಪ್ರಾಧಾನ್ಯತೆ ಹೊರತು ಸಂಗೀತ ಅದು ಗೌಣ ಅನ್ನೋ ಅಭಿಪ್ರಾಯದಲ್ಲಿ ಹಾಗಂತ ಸಂಗೀತ ಇಲ್ಲದೆ ಸಾಹಿತ್ಯ ಇಲ್ಲ ಸಂಗೀತ ಒಂದು ಮಾಧ್ಯಮ ಆ ಮಾಧ್ಯಮದ ಮುಖಾಂತರವಾಗಿ ನಾವು ಸಂಗೀತದಿಂದ ಸುಲಭವಾಗಿ ಜನಗಳಿಗೆ ತಲುಪಿಸಲಿಕ್ಕೆ ಅವಕಾಶ ಇದೆ ದಾಸರು ತಂಬೂರಿ ಹಿಡಿದು ಕೈಯಲ್ಲಿ ತಾಳ ಹಿಡಿದು ಮನೆ ಮನೆಗೆ ಭಗವಂತನ ತತ್ವಗಳನ್ನು ತಲುಪಿಸಿದ್ರು ಆಗ ಕಚೇರಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಎಷ್ಟು ಬೇಕೋ ಆ ಸಾಹಿತ್ಯ ಸುಲಭವಾಗಿ ಜನಗಳಿಗೆ ತಲುಪೋದಕ್ಕೆ ಅಷ್ಟನ್ನು ಮಾತ್ರ ಸಂಗೀತ ಬಳಸ್ಕೊಂಡ್ರು ಸ ಕರ್ನಾಟಕ ಸಂಗೀತ ಪಿತಾಮಹರಿಗೆ ಸಂಗೀತ ಬರೋದಿಲ್ವಾ ಅನೇಕ ವಾಗ್ಯೇಕಾರ ಜೀವನ ಚರಿತ್ರೆಯನ್ನು ನೋಡಿ ಎಲ್ಲರೂ ಪುರಂದರದಾಸರಿಂದರೆ ಅವರು ವಿಶೇಷವಾಗಿ ಪ್ರಭಾವಿತರಾಗಿರತಕ್ಕಂಥವರು ಆದ್ದರಿಂದ ನಮ್ಮ ದಾಸರ ವಿಚಾರದಲ್ಲಿ ಎಂದೂ ಕೂಡ ಆ ತಪ್ಪು ಕಲ್ಪನೆ ಮಾಡಿಕೊಡಬಾರದು ಹೀಗೆ ಪುರಂದರದಾಸರು ಬೇಕಾದಷ್ಟು ರೀತಿಯಲ್ಲಿ ನಮ್ಮನ್ನು ತಿದ್ದಿದ್ದಾರೆ ಸಾಮಾಜಿಕವಾದಂಥ ಕಳಕಳಿ ಎಷ್ಟಿತ್ತವರಲ್ಲಿ ಅವರಂತಾರೆ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅಂತ ಎರಡಕ್ಕೂ ದುಃಖ ಕಾಣಕ್ಕ ಇಹಕ್ಕು ಪರಕ್ಕು ಪರಕ್ಕೂ ಎರಡಕ್ಕೂ ರೊಕ್ಕನೇ ದುಃಖ ಕಾಣಕ್ಕ ಅಂತ ನಾವು ನಾವಂದ್ಕೊಂಬಿಟ್ಟಿದ್ದೀವಿ ಇಹಕ್ಕು ಪರಕ್ಕೂ ಅದೇ ಸುಖಕ್ಕೆ ಕಾಣಕ್ಕ ಅಂತ ಅಲ್ಲ ಎರಡಕ್ಕೂ ಅದೇ ದುಃಖಕ್ಕೆ ಕಾರಣ ಯಾಕೆ ಅಂದರೆ ಅವರು ಬೇಕಾದಷ್ಟು ಹೇಳ್ತಾರೆ ಮನುಷ್ಯ ದುಡ್ಡಿನ ಹಿಂದೆ ಹೋದರೆ ಏನೇನು ಅನರ್ಥ ಆಗತ್ತೆ ಅಂತ ನಾವು ಲಕ್ಷ್ಮೀ ಹಿಂದೆ ಹೋಗಬಾರ್ದು ಲಕ್ಷ್ಮೀ ಪತಿ ಹಿಂದೆ ಹೋಗಬೇಕು ತಾನಾಗೆ ಲಕ್ಷ್ಮೀದೇವಿ ಬರ್ತಾಳೆ ಅಂತ ತಿಳಿಸಿಕೊಡ್ತಾರೆ ಇದು ಒಂದು ವಿಚಾರ ಇನ್ನು ದಾಂಪತ್ಯ ಜೀವನದ ವಿಚಾರದಲ್ಲಿ ಬನೆ ಅನೇಕ ಮಾತುಗಳನ್ನು ದಾಸರು ಬಹಳ ಕಳಕಳಿಯಿಂದ ಹೇಳ್ತಾರೆ ಮೇಲ್ನೋಟಕ್ಕೆ ಅವರ ಮಾತುಗಳು ನಮಗೆ ವಿಚಿತ್ರ ಅನಿಸುತ್ತೆ ನೋಡಿ ಅಂತಾರೆ ಹೆಂಡತಿ ಪ್ರಾಣ ಹಿಂಡುತಿ ಅಂತಾರೆ ಪಾಪ ದಾಸರಿ ಮಾತು ಹೇಳಲಿಕ್ಕೆ ಸಾಧ್ಯವಾ ಹೆಂಡತಿ ಪ್ರಾಣ ಹಿಂಡುತಿ ಅಂತಾರೆ ಹಾಗಾದರೆ ಹೆಂಡತಿರನ್ನು ಬೈದರು ಅಂತ ಮೇಲ್ನೋಟಕ್ಕಂಥದ್ದು ಸರ್ವಥ ಅಲ್ಲ ಯಾಕೆ ಅಂದರೆ ಸಂಸಾರವೆಂಬ ಭಾಗ್ಯವಿರಲಿ ಕಂಸಾರಿ ನೆನೆವೆಂಬ ಸೌಭಾಗ್ಯವಿರಲಿ ಈ ಮಾತು ಇರುವಾಗ ಏನರ್ಥ ಅಂಥ ಪುಣ್ಯಾತ್ಮರು ಹೆಂಡತಿ ಪ್ರಾಣ ಹಿಂಡುತಿ ಅಂತಾರ ಹಾಗಾದರೆ ಆ ಶಬ್ದ ಮೇಲ್ನೋಟಕ್ಕೆ ಆ ಅರ್ಥ ತಿಳಿಸುತ್ತೆ ಆದರೆ ಅದರ ಒಳ ಅರ್ಥ ಬೇರೆನೆ ಹೆಂಡತಿ ಅಂದರೆ ಸ್ತ್ರೀ ಆ ಸ್ತ್ರೀಯನ್ನು ಉಪನಿಷತ್ಕಾರರು ಬುದ್ಧಿಗೆ ಹೋಲಿಸಿದ್ದಾರೆ ಹೆಂಡತಿ ಅಂದರೆ ಆ ಮತಿ ನಮ್ಮಲ್ಲಿರ್ತಕ್ಕಂಥ ಆ ಬುದ್ಧಿ ಅದು ಚಂಚಲ ಸ್ತ್ರೀ ಸ್ವಭಾವ ಹೇಗೆ ಚಂಚಲವೋ ನಮ್ಮ ಬುದ್ಧಿಯೂ ಹಾಗೆ ಚಂಚಲವಾದದ್ದು ಆದ್ದರಿಂದ ಆ ಬುದ್ಧಿ ನಮ್ಮ ಅಧೀನ ಅಲ್ಲ ನಾವು ಆ ಬುದ್ಧಿಗೆ ಅನಿ ಅಧೀನರಾಗಿರ್ತೇವೆ ಆದ್ದರಿಂದ ಸಾಮಾನ್ಯ ನೋಡ್ತೀವಲ್ಲ ಎಲ್ಲರೂ ಯಜಮಾನ್ರು ಯಾರಿಗೆ ಅಧೀನ ಅಂತ ಪ್ರತ್ಯೇಕ ಹೇಳಕ್ಕೆ ಹೋಗಲ್ಲ ಆದ್ದರಿಂದ ಅಲ್ಲೇ ಅಭಿಪ್ರಾಯ ಅದು ಯಾಕದು ಮನೇಲಿ ಅದು ಗೌಣ ಪ್ರಯೋಗ ಪಾಪ ಯಜಮಾನ್ರಿಗೆ ಯಾಕೆ ಅಂದರೆ ಯಜಮಾನ್ರು ಅಂತ ಕರೆಸ್ಕೊಳ್ತಾರಷ್ಟೇ ಮನೆಗೆ ಹೋದರೆ ಯಾರು ಯಜಮಾನ್ರು ಅಂತ ಗೊತ್ತಾಗೋಗುತ್ತೆ ಆದ್ದರಿಂದ ಇನ್ನು ಕೆಲವು ಸಂದರ್ಭದಂತೂ ಮನೇಲಿ ಯಾವಾಗಲೂ ಪಾತ್ರೆಗಳು ಕುಗ್ತಾಯಿರ್ತಾರೆ ಪಕ್ಕದ ಮನೆಯವ್ರಿಗೆ ಸಂಶಯ ಬಂತು ಅದೇನು ಯಾವಾಗಲೂ ನಿಮ್ಮ ಮನೇಲಿ ಪಾತ್ರೆ ಕುಗ್ತಾ ಇರ್ತೀರಲ್ಲ ಅಂತ ಅದಕ್ಕವ್ರು ಅಂದರು ನಮ್ಮ ಮನೆ ದೇವ್ರು ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹಿಂಗಾದರೆ ಏನು ಮಾಡಬೇಕು ತಾತ್ಪರ್ಯ ಇಷ್ಟೇ ಏನು ಅಲ್ಲೂ ಗೌಣ ಪ್ರಯೋಗ ಅದು ಏನರ್ಥ ಮನೆಯವ್ರನ್ನ ಕುಕ್ಕಕ್ಕಾಗಲ್ಲ ಪಾತ್ರೆಗೆ ಹೋಗ್ತೀವಿ ಅನ್ನೋದ್ರಲ್ಲಿ ತಾತ್ಪರ್ಯ ಆದ್ದರಿಂದ ಈಗೆಲ್ಲ ಇಟ್ಕೋತಾ ಇರಬೇಕು ಹೇಗೋ ಹೆಂಡತಿ ಅನ್ನೋ ಶಬ್ದೂ ಕೂಡ ಎಲ್ಲಿ ಅದು ಪರ್ಯವಸಾನ ಆಗುತ್ತೆ ಅಂತಂದರೆ ಅದು ಮತಿ ಅನ್ನೋ ಶಬ್ದದಲ್ಲಿ ಪರ್ಯವಸಾನ ಆಗುತ್ತೆ ಮೇಲ್ನೋಟಕ್ಕೆ ಹೆಂಡತಿನ ಅಲ್ಲಿ ನಿಂದನೆ ಮಾಡದಂತೆ ತೋರೋದು ಸರ್ವಥಾ ಅಲ್ಲ ಸಮಾಜದಲ್ಲಿ ಎಂದಿಗೂ ತಾವು ಹೀಗೆ ದಾಂಪತ್ಯದಲ್ಲಿ ವಿರಸ ಉಂಟು ಆಗುವಂತಹ ಮಾತುಗಳನ್ನು ದಾಸರು ಆಡೋದಿಲ್ಲ ಅನ್ನೋದರಲ್ಲಿ ತಾತ್ಪರ್ಯ ಹೀಗೆ ಹೆಂಡತಿ ಪ್ರಾಣ ಹೆಂಡತಿ ಅನ್ನೋರು ತೋರಿಸಿಕೊಡ್ತಾರೆ ತಾತ್ಪರ್ಯ ಸಂಸಾರವೆಂಬ ಭಾಗ್ಯವಿರಲಿ ಕಂಸಾರಿ ನೆನೆವೆಂಬ ಸೌಭಾಗ್ಯವಿರಲಿ ಸಂಸಾರವೆಂಬ ಭಾಗ್ಯವಿರಲಿ ಅನ್ನೋರು ಹೆಂಡತಿ ಪ್ರಾಣ ಹಿಂಡುತಿ ಅಂತಾರ ಸರ್ವಥ ಇಲ್ಲ ಆದ್ರಿಂದ ಕಂಸಾರಿ ನೆನೆವೆಂಬ ಸೌಭಾಗ್ಯವಿರಲಿ ಸತಿ ಅನುಕೂಲ ಬೇಕು ಸುತನಲ್ಲಿ ಗುಣ ಬೇಕು ಅಂದ ಮಹಾನುಭಾವರವರು ಆದ್ರಿಂದ ಸತಿಯಲ್ಲಿ ಆ ಗುಣ ಬೇಕು ಪರಸ್ಪರಂ ಭಾವಯಂತವು ಅಂತ ಹೆಂಡತಿ ಗಂಡ ಪರಸ್ಪರವಾಗಿ ಅನ್ಯೂನ್ಯವಾಗಿರಬೇಕು ಅಂತಂದರೆ ಸಂಸಾರದಲ್ಲಿ ಭಗವಂತನ ಚಿಂತನೆ ಬೇಕು ಧರ್ಮದ ಜಾಗೃತಿ ಬೇಕು ಅನ್ನೋದರಲ್ಲಿ ಅಭಿಪ್ರಾಯ ಆದ್ದರಿಂದ ಯಾರೂ ಕೂಡ ಇದನ್ನು ಅಪಲಾಪ ಮಾಡಲಿಕ್ಕೆ ಬರೋದಿಲ್ಲ ಪುರಂದರದಾಸರ ದೇವರ ನಾಮಗಳು ಸಾರ್ವಕಾಲಿಕ ಇನ್ನೊಂದು ದೇವರ ನಾಮದಲ್ಲಿ ಅಂತಾರವರು ಏನಂತ ಇಂಥ ವೈದಿಕ ಗಂಡನ ಒಲ್ಲೇನೂ ಒಲ್ಲೇನು ಇಂಥ ವೈದಿಕ ಗಂಡನ ಒಲ್ಲೇನೂ ಒಲ್ಲೇನು ಬಾವಿಗೆ ಬಿದ್ದೇನು ಕೆರೆಗೆ ಹಾರೇನು ಇಂಥ ವೈದಿಕ ಗಂಡನ ಒಲ್ಲೇನೂ ಒಲ್ಲೇನು ಎಷ್ಟು ಮಾರ್ಮಿಕವಾದಂತಹ ಸಾರ್ವಕಾಲಿಕ ತತ್ವಾಡಗಿದೆ ಗೊತ್ತಾ ಈ ದೇವರ ನಾಮದಲ್ಲಿ ಸರ್ವಥ ವೈದಿಕ ಗಂಡ ಅಂತಂದರೆ ನಮ್ಮನ್ನು ಹೇಳಿದ್ದಲ್ಲ ಅದು ಯಾರು ಗಂಡ ವೇದದಿಂದ ಪ್ರತಿಪಾದ್ಯನಾದಂತಹ ಭಗವಂತ ಗಂಡ ಅವನನ್ನು ವೈದಿಕರು ಅಂದರೆ ವೇದವನ್ನು ಪರಮ ಪ್ರಮಾಣ ಅಂತ ಅಂಗೀಕಾರ ಮಾಡಿದಂತಹ ಸಿದ್ಧಾಂತಿಗಳು ಅನೇಕ ರೀತಿಯಲ್ಲಿ ಹೇಳ್ತಾರೆ ಕೆಲವರು ಭಗವಂತನಲ್ಲಿ ಗುಣವೇ ಇಲ್ಲ ಅಂತಾರೆ ಕೆಲವರು ಪರಮಾತ್ಮನಲ್ಲಿ ಎಂಟೇ ಗುಣ ಅಂತ ಹೇಳ್ತಾರೆ ಇನ್ನು ಪರಮಾತ್ಮನಿಗೂ ಜೀವನಿಗೂ ಈ ಸಂಸಾರಾವಸ್ಥೆಯಲ್ಲಿ ಭೇದ ಇದ್ದರೂ ತತ್ರತೂ ಅಭೇದ ಆ ಮೋಕ್ಷಾವಸ್ಥೆಯಲ್ಲಿ ಅಭೇದ ಅನ್ನತಕ್ಕಂಥ ಇಂಥ ವೈದಿಕರಿದ್ದಾರ ಇಂತಹ ಪರಮಾತ್ಮ ನಮಗೆ ಬೇಡ ಅನ್ನೋದರ ತಾತ್ಪರ್ಯವೇ ಹೊರತು ಇಂಥ ವೈದಿಕ ಗಂಡನ ಒಲ್ಲೇನೋ ಅಲ್ಲ ಯಾವ ಶಾಸ್ತ್ರ ಇಲ್ಲ ನಮ್ಮ ದೇವರ ನಾಮದಲ್ಲಿ ಶಾಸ್ತ್ರ ಅಧ್ಯಯನ ಮಾಡಿ ಸುಧಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿ ನಾವು ದೇವರ ನಾಮಗಳನ್ನು ಅರ್ಥ ಚಿಂತನೆ ಮಾಡಿದ್ರೆ ಮಹದಾನಂದ ಹೋಗುತ್ತೆ ನಮಗ ಯೋಗ್ಯತೆ ಇಲ್ಲ ಅಷ್ಟೇ ಆ ಒಂದು ಯೋಗ್ಯತೆ ಬರಬೇಕು ಅಂದರೆ ಪೂರ್ವಜನ್ಮದ ಸುಕೃತ ಸಂಸ್ಕಾರ ಎರಡನೇದು ದೊಡ್ಡವರ ಆಶೀರ್ವಾದ ದಾಸರ ಪರಮಾನುಗ್ರಹ ಇದ್ದರೆ ಮಾತ್ರ ಸಾಧ್ಯ ಇದು ಆದ್ದರಿಂದ ನೋಡಿ ಇವತ್ತೇನು ವೈಶಿಷ್ಟ್ಯನೋ ಗೊತ್ತಿಲ್ಲ ದಾಸರು ತುಂಬಿ ಬಿಡ್ತಾರೆ ಆ ಶಕ್ತಿನ ಯಾಕೆ ಅಂದರೆ ಮಹಾನುಭಾವರು ಅನುಭವ ಕೊಟ್ಟಿದ್ದಾರೆ ನಾನು ನಿಮಗೆ ನೇರವಾಗಿ ಹೇಳ್ತೀನಿ ಏನು ಸಂಕೋಚ ಇಲ್ಲ ಏನು ಅಂದರೆ ನನ್ನ ವಯೋಮಿತಿ ಬಹಳ ಸಣ್ಣದಿರಬಹುದು ಆದರೆ ಜೀವನದಲ್ಲಿ ದಾಸರು ಕೊಟ್ಟಿರ್ತಕ್ಕಂತಹ ಭಗವಂತ ಕೊಟ್ಟಿರತಕ್ಕಂಥ ಅನುಭವ ಬಹಳ ದೊಡ್ಡದು ಆದ್ದರಿಂದ ಏನೇನು ಅನುಭವಿಸಬಹುದಲ್ಲ ಜೀವನದಲ್ಲಿ ಬೇರೆ 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 ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಭಗವಂತ ಅನುಭವ ಕೊಟ್ಟು ದೇಹವನ್ನು ದೃಢ ಮಾಡಿ ಇಟ್ಟುಬಿಟ್ಟಿದ್ದಾನೆ ಆದ್ದರಿಂದ ಯಾವುದು ಬಂದರೂ ಕಲ್ಲಾಗಿ ಇರಬೇಕು ಕಠಿಣ ಭವದೊಳಗೆ ಅಂತ ದಾಸರೆ ಅಂದಿದ್ದು ಈಸಬೇಕು ಇದ್ದು ಜಯಿಸಬೇಕು ಹೇಸಿಗೆ ಸಂಸಾರದಲ್ಲಿ ಅಂತ ಆದರೆ ಪುಣ್ಯ ಸತಿ ಅನುಕೂಲ ದೇವರು ಕೊಟ್ಟಿದ್ದಾನೆ ಘಂಟಾಘೋಷವಾಗಿ ಹೇಳ್ತೀನಿ ನಾನು ಯಾಕೆ ಅಂತಂದರೆ ಇಂಥವರೇ ಬೇಕು ಅಂತ ಆರಿಸಿಕೊಂಡು ಬಂದು ವಿವಾಹ ಮಾಡಿಕೊಂಡದ್ದು ನನಗೇನು ಯಾವುದೇ ವಿಚಾರದಲ್ಲಿ ಸಂಕೋಚ ಇಲ್ಲ ಯಾಕೆಂದರೆ ಇಂಥ ವೈದಿಕ ಗಂಡನ ಒಲ್ಲೇನು ಅನ್ನೋರಿಗೆ ನಾನು ಘಂಟಾಘೋಷವಾಗಿ ಹೇಳ್ತೇನೆ ಇಲ್ಲ ದೇವರ ಅನುಗ್ರಹ ಇದ್ದು ದಾಸರ ಅನುಗ್ರಹ ಇದ್ದರೆ ವೈದಿಕರಿಗೆ ಮೊದಲು ಮದುವೆ ಆಗೋದು ಯಾಕೆ ಅಂದರೆ ಇವತ್ತು ನೀವು ಸಹ ಬೇಕಾದಷ್ಟು ಸಂಪಾದನೆ ಮಾಡ್ತಾರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ ಎಷ್ಟು ಜನಕ್ಕೆ ಮದುವೆ ಆಗಿಲ್ಲ ಆದ್ದರಿಂದ ಆ ತಾತ್ಪರ್ಯ ಅಲ್ಲ ಅದಕ್ಕೆ ಹೇಳುವ ತಾತ್ಪರ್ಯ ಇಷ್ಟೇ ಭಗವದ್ ಅನುಗ್ರಹ ಇದ್ದವರಿಗೆ ಯಾವುದು ತಡೆಯತ್ತೆ ಮಧ್ವಮತ ದುಗ್ಧಾಬ್ಧಿಯೊಳು ಮೀನಾಗಿ ಇರಬೇಕು ಅಂದರು ನಾವು ತಿಮಿಂಗಲಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಧ್ವಶಾಸ್ತ್ರದಲ್ಲಿ ಎಷ್ಟು ಅಧ್ಯಯನ ಮಾಡಿದ್ರೂ ಆಚಾರ್ಯಶಾಸ್ತ್ರವನ್ನು ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಒಂದು ದೊಡ್ಡ ಸಮುದ್ರದಲ್ಲಿ ಮೀನು ಹೇಗೋ ಅಷ್ಟೇ ಅದು ಏನು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಇಡೀ ಜೀವನವನ್ನು ಮಧ್ವಶಾಸ್ತ್ರಕ್ಕೆ ನಾವು ಮೀಸಲಿಟ್ಟಿರ್ತೇವೆ ಅಂತ ಇಟ್ಟುಕೊಂಡ್ರೂ ಕೂಡ ಮೀನಾಗ್ಬಹುದು ಇನ್ನೊಂದು ತಾತ್ಪರ್ಯ ಇದೆ ಆ ಮೀನು ನೀರಲ್ಲೇ ಯಾವಾಗಲೂ ಇರುತ್ತೆ ನೀರಿಂದ ಹೊರಗಡೆ ಬಂದರೆ ಅಷ್ಟೇ ಹರೆಯೇ ನಮಃ ಹೇಗೋ ನಾವು ಮಧ್ವಶಾಸ್ತ್ರದಲ್ಲೇ ಜೀವನವನ್ನು ನಡೆಸಿದ್ರೆ ಮಾತ್ರ ನಮ್ಗುಳಿಗಾಲ ಇಲ್ಲಾಂದರೆ ಹರೆಯೇ ನಮಃ ಅಂತ ಅರ್ಥ ಆದ್ದರಿಂದ ಯಾವುದಿಲ್ಲ ನಮ್ಮ ದೇವರ ಆ ಮಹಿಮೆ ಪ್ರತಿಯೊಂದು ದಾಸರ ದೇವರ ನಾಮದಲ್ಲಿ ತಿಳಿಸಿಕೊಡ್ತಾರೆ ಅದರಿಂದ ಇಂಥ ವೈದಿಕ ಗಂಡನ ಒಲ್ಲೇನು ಒಲ್ಲೇನು ಅಂದರೆ ನಾವು ಚೆನ್ನಾಗಿ ಅದರ ಅರ್ಥ ಚಿಂತನೆಯನ್ನು ಮಾಡಬೇಕು ಅಲ್ಲಿರ್ತಕ್ಕಂತಹ ವೈದಿಕ ಗಂಡ ಅಂದರೆ ಪರಮಾತ್ಮ ವೇದ ಪ್ರತಿಪಾದ್ಯನಾದಂತಹ ಭಗವಂತನನ್ನು ಸರ್ವೋತ್ತಮ ಅಂತ ಇರತಕ್ಕಂತಹ ಆ ಒಂದು ಗಂಡ ಪರಮಾತ್ಮ ನಮಗೆ ಬೇಡ ಆಗಲೇ ಹೇಳಿದ ಹಾಗೆ ಅದರಲ್ಲೂ ವೈಚಿತ್ರ್ಯ ಇದೆ ಸರ್ವೋತ್ತಮ ಅಂತ ಒಪ್ತಾರೆ ಆದರೆ ಮೋಕ್ಷದಲ್ಲಿ ಪರಮಾತ್ಮನು ಒಬ್ಬನೇ ಜೀವನು ಒಬ್ಬನೇ ಬ್ರಹ್ಮದೇವರು ನೂರ ಕಲ್ಪ ಚಪ ಪರಮಾತ್ಮನನ್ನು ಒಲಿಸಿಕೊಂಡವರು ಒಬ್ಬರೇ ಹತ್ತು ಗಾಯತ್ರಿ ಮಾಡೋ ನಮ್ಮಣೆ ಬಾರು ಒಂದೇ ಅಂದ್ಬಿಟ್ರೆ ಎಷ್ಟು ಅನರ್ಥ ಇದು ಮಹಾಘೋರ ಆದ್ದರಿಂದ ಬ್ರಹ್ಮದೇವರ ಸಾಧನೆ ಏನು ನೂರು ಕಲ್ಪ ಆ ಮಹಾನುಭಾವರು ನಿರಂತರವಾಗಿ ಪರಮಾತ್ಮನ ಚಿಂತನೆಯನ್ನು ಮಾಡಿದ ಆ ಸಾಧನೆಯಲ್ಲಿ ಹತ್ತು ಗಾಯತ್ರಿ ಮಾಡೋ ಹಣೆ ಬರಹ ಇಲ್ಲಿ ಆದ್ದರಿಂದ ಎರಡೂ ಒಂದೇ ಆಗೋದ್ರೆ ಅದಕ್ಕೆ ಇಂಥ ವೈದಿಕ ಗಂಡನ ಒಲ್ಲೇನೂ ಒಲ್ಲೇನು ಅಂದರೂ ಅವರು ಕೆರೆಗೆ ಬಿದ್ದೇನು ಬಾವಿಗೆ ಬಿದ್ದೇನು ಇಂಥ ವೈದಿನ ಗಂಡನ ಒಲ್ಲೇನು ಒಲ್ಲೇನು ವಿಜಯದಾಸರು ವಿಜಯದಾಸರು ಇನ್ನು ಅನೇಕ ಜ್ಞಾನಿಗಳು ಅದಕ್ಕೆ ಹೇಳ್ತಾರೆ ಬುದ್ಧಿಹೀನರಿಗೆ ಪೇಳದಿರಳೋ ತತ್ವ ಸಾರಸುಂದರ ಗುಟ್ಟು ಅಂತ ಅಯೋಗ್ಯರಿಗೆ ತತ್ವಶಾಸ್ತ್ರ ಯಾವತ್ತಿಗೂ ರುಚಿಸೋದಿಲ್ಲ ಇನ್ನೊಂದು ಮಾತು ಹೇಳ್ತಾರೆ ಮಧ್ವದ್ವೇಷಿಗಳಲ್ಲಿ ಎಂದ ವಿದ್ಯೆ ತೋರಿ ಬದುಕದಂತೆ ಒದಗಿ ಪಾಲಿಸೋ ಭವಾಂಬುದಿಯ ದಾಟಿಸೋ ಪದ್ಮನಾಭ ತೀರ್ಥರನ್ನು ಸ್ತೋತ್ರ ಮಾಡುವಾಗ ದಾಸರಂತಾರೆ ಮಧ್ಯದ್ವೇಷಿಗಳಲ್ಲಿ ಎನ್ನ ವಿದ್ಯೆ ತೋರಿ ಬದುಕದಂತೆ ಈ ಅನುಸಂಧಾನ ಬರುತ್ತಾ ನಮಗೆ ಆದ್ದರಿಂದ ಎಷ್ಟು ಎಷ್ಟು ಅನುಸಂಧಾನ ಬೇಕು ದಾಸರ ದೇವರ ನಾಮಗಳನ್ನು ಚಿಂತನೆ ಮಾಡಬೇಕು ಅಂದರೆ ಮಧ್ವ ತತ್ವದಲ್ಲಿ ಆಚಾರ ನಿಷ್ಠೆ ಇಲ್ಲ ಅಂದರೆ ಸರ್ವಥ ಅವ್ರ ಅನುಗ್ರಹ ಆಗೋದಿಲ್ಲ ಅದರಿಂದ ತುಂಬ ಅನುಗ್ರಹ ಬೇಕು ಆದರೆ ಅವ್ರ ಅನುಗ್ರಹ ಆದರೆ ಮುಟ್ಟಿದ್ದೆಲ್ಲ ಚಿನ್ನವೇ ಅದು ಅದು ಸಾರ್ವಕಾಲಿಕ ಸತ್ಯ ಅದು ಅನುಭವ ಇದ್ದವರಿಗೆ ಅರ್ಥ ಆಗತ್ತೆ ಆದ್ದರಿಂದ ಎಷ್ಟು ಸಾಮಾಜಿಕವಾದಂತಹ ಕಳಕಳಿ ಮಹಾನುಭಾವರಲ್ಲಿ ಆ ಕಾಲಕ್ಕೆ ಸಂಗೀತದ ವಿಚಾರಗಳನ್ನೆಲ್ಲ ಪಾಪ ತಲುಪಬೇಕು ಅಂತ ಬಹಳ ಜನ ಪ್ರಯತ್ನಪಟ್ಟರು ಆದರೆ ಸಾಮಾನ್ಯ ಪುಟ್ಟ ಪುಟ್ಟ ಮಕ್ಕಳಿಗೆ ಆ ಸಂಗೀತ ಅಶಕ್ಯವಾಗ್ತಿತ್ತು ಎಲ್ಲ ಕಠಿಣವಾಗಿರತಕ್ಕಂತಹ ಕ್ರಮಗಳು ಅದನ್ನೆಲ್ಲ ತಾವು ಮಹಾನುಭಾವರು ಬಾಲಪಾಠಗಳನ್ನೆಲ್ಲ ವ್ಯಾಸತೀರ್ಥರ ಒಂದು ಅನುಗ್ರಹದಿಂದ ಹಾಗೆ ಭಗವದ್ ಅನುಗ್ರಹದಿಂದ ತಾವು ಕಂಡುಕೊಂಡರು ಕಂಡುಕೊಂಡು ಜಗತ್ತಲ್ಲಿ ಅದನ್ನು ಪ್ರಚಾರ ಮಾಡಿದ್ರು ಇವತ್ತಿನ ದಿವಸ ನಾವೇನಾದರೂ ಸಂಗೀತ ಕಿಂಚಿತ್ತು ಕಲಿತಿದ್ದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಹಾಡೋರು ಅಂದರೆ ವಾಯುದೇವರೊಬ್ಬರೇ ಜಗೌ ಹನುಮಾನ್ ಜಗತಾಮಧೀಶಂ ಹನುಮಂತ ದೇವರು ಅಷ್ಟೇ ಹಾಡೋರು ನಾವೆಲ್ಲ ಒದರ್ತೀವಷ್ಟೇ ಪುರಂದರದಾಸರ ಮಾತಲ್ಲೇ ಹೇಳಲ್ಲ ಆನೆಯು ಕರೆದಾಗ ಜ್ಞಾನವಿದ್ದದ್ದು ಏನೋ ನಾನು ಒದರಲು ಕೇಳದಿದ್ದದ್ದು ಏನೋ ಅಂತ ಅವರೇ ಅಂದಿದ್ದಾರೆ ಇದು ಯಾವುದು ನನ್ನ ಮಾತು ಅನ್ಕೋಬೇಡ್ರಿ ದಾಸರ ದೇವರ ನಾಮದಲ್ಲಿ ಇರೋದನ್ನೇ ನಾವು ಹೇಳೋ ಪ್ರಯತ್ನ ಮಾಡ್ತೇವೆ ಅಷ್ಟೇ ನಿಜವಾಗ್ಲೂ ಆನೆ ಕೂಗ್ದಾಗ ದೇವರು ಬಂದ ಯಾಕೆ ಭಕ್ತಿ ಅಂತ ಅದು ಕೂಗ್ತು ಅದಕ್ಕೆ ದೇವರು ಬಂದ ನಾವು ಕೂಗ್ತಾನೇ ಇದೀವಿ ಯಾಕೆ ಬರಲಿಲ್ಲ ನಾವು ಕೂಗಲ್ಲ ಒದರ್ತಾ ಇದ್ದೀವಿ ಅದಕ್ಕೆ ಬರಲ್ಲ ದೇವರು ಅಂತ ಅರ್ಥ ಅಲ್ಲೇ ತಾತ್ಪರ್ಯ ಆದ್ರಿಂದ ಆನೆಯು ಕರೆದಾಗ ಜ್ಞಾನವಿದ್ದದ್ದು ಏನು ಅಂದರೆ ಅವನಿಗೆ ಆ ಆನ ರಕ್ಷಣೆ ಮಾಡಬೇಕು ಅನ್ನೋದರಲ್ಲಿ ಇಚ್ಛೆ ಬಂತು ನಮಗೆ ಆ ಭಗವಂತನ ಮೆಚ್ಚಿಸಬೇಕು ಅನ್ನೋದಕ್ಕಿಂತ ಲೋಕವನ್ನು ಮೆಚ್ಚಿಸಬೇಕು ಅನ್ನೋದರಲ್ಲೇ ತಾತ್ಪರ್ಯ ಅದಕ್ಕೆ ಪುರಂದರದಾಸರಂತಾರೆ ಹರಿಯೇ ನಿನ್ನನ್ನು ಮೆಚ್ಚಿಸಬಹುದು ಈ ನರರ ಮೆಚ್ಚಿಸುವುದು ಬಹು ಕಷ್ಟ ಅಂತ ಎಂಥ ತಾತ್ಪರ್ಯ ಗೊತ್ತಾ ಇದು ಬಹಳ ಅದ್ಭುತ ಮಾತು ಏನು ಮಾಡೋರು ಜನನ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಮೊಸರಲ್ಲಿ ಕಲ್ಲು ಹುಡುಕೋರಿಗೆ ಏನು ಹೇಳಬೇಕು ಸಾಧ್ಯವೇ ಇಲ್ಲ ಆದ್ದರಿಂದ ನಿನ್ನನ್ನು ಮೆಚ್ಚಿಸಬಹುದು ಭಗವಂತನನ್ನು ನಾವು ಮೆಚ್ಚಿಸುವ ಪ್ರಯತ್ನ ಮಾಡಬಹುದು ಅವನು ತುಷ್ಟನಹುದು ಎಳ್ಳಷ್ಟು ಮುಂದಿಟ್ಟರೆ ಅಷ್ಟಿಷ್ಟೆನ್ನದೆ ಸಕಲೇಷ್ಟಂಗಳ ಕೊಟ್ಟುಕಾವನು ತುಷ್ಟರಿಗೆ ಆದ್ದರಿಂದ ಭಗವಂತ ಎಲ್ಲ ಕೊಟ್ಟು ಅನುಗ್ರಹ ಮಾಡ್ತಾನೆ ಅವನನ್ನು ಮೆಚ್ಚಿಸೋದು ಬಹಳ ಸುಲಭ ಆದರೆ ಜನನ ಆಗಲ್ಲ ಆದರೆ ನಮಗೆ ಯಾವಾಗಲೂ ಜನನ ಮೆಚ್ಚಿಸೋದ್ರಲ್ಲೇ ಆಸಕ್ತಿ ಜನಾರ್ದನ ಮೆಚ್ಚಿಸೋ ಗೋಜಿಗೆ ಹೋಗಲ್ಲ ನಾವು ಆದ್ದರಿಂದ ಭಗವಂತನನ್ನು ಮೆಚ್ಚಿಸಬೇಕು ಅಂತ ಆ ಒಂದು ವಿಚಾರವನ್ನು ತಿಳಿಸಿದ್ರು ಆಮೇಲೆ ನಾವು ಭಗವದ್ ಅನುಗ್ರಹವನ್ನು ಪಡಿಬೇಕು ಅಂದರೆ ಅದಕ್ಕಿರ್ತಕ್ಕಂತಹ ಏಕೈಕ ಸಾಧನ ಯಾವುದು ಅಂತ ತಾವೇ ವಿಚಾರ ಮಾಡಿಕೊಂಡು ಹೇಳ್ತಾರೆ ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಗಳಿಸಿಕೊಳ್ಳಿರೋ ಪೆರ್ಮೆಯಿಂದ ದೇಹವ ನಂಬಬೇಡಿ ಕಾಣಿರೋ ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಗಳಿಸಿಕೊಳ್ಳಿರೋ ಎಂಥ ಮಾತಿದು ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ನಮಗೆ ಈ ಸಂಬಳ ಬೇಡ ಅದಕ್ಕೆ ಗೋಪಾಲದಾಸರು ಹೊಂದಿದ್ದು ಸಂಬಳಕ್ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ ಸಂಬಳಕ್ಕಿಟ್ಟುಕೊಳ್ಳೋ ಅಂತ ಇದರ ಅನುವಾದ ಅದೆಲ್ಲ ಪುರಂದರದಾಸರ ಮಾತು ಅದು ಒಂದು ಅಡಿಪಾಯ ಅದು ಎಲ್ಲ ದಾಸ ಕೀರ್ತನೆಗಳಿಗೆ ಅಡಿಪಾಯ ಪುರಂದರದಾಸರ ಮಾತನ್ನು ಇನ್ನೂ ಪುಷ್ಟೀಕರಿಸಿ ವ್ಯಾಖ್ಯಾನ ಮಾಡಿರ್ತಾರೆ ಈ ಥರ ದಾಸರುಗಳು ಆದ್ದರಿಂದ ಪುರಂದರದಾಸರು ಏನಂದರು ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರು ಪೆರ್ಮೆಯಿಂದ ದೇಹವ ನಂಬಬೇಡಿ ಕಾಣಿರೋ ಯಾಕೆ ದೇಹದ ಮೇಲೆ ಅಭಿಮಾನ ಮಾಡ್ತೀರಾ ಯಾಕೆ ಮಮಕಾರ ಯಾಕೆ ಅಹಂಕಾರ ನಾಲ್ಕು ದಿವಸದಲ್ಲಿ ಬಿದ್ದೋಗೋ ಶರೀರ ಯಾಕಷ್ಟು ನಿಮಗೆ ಮಮಕಾರ ಅಂತಾರೆ ಹೇಳೋದು ಭಾಳ ಸುಲಭ ಮಾಡದೇ ಇರ್ತೀವ ಆದ್ದರಿಂದ ಆ ಮಾತನ್ನು ಅರ್ಥಾನುಸಂಧಾನ ಮಾಡಿಕೊಂಡು ದಾಸರಾಡಿದ್ದಾರೆ ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಪೆರ್ಮೆಯಿಂದ ದೇಹವ ನಂಬಬೇಡಿ ಕಾಣಿರೋ ಅಂತ ವಾಚಾಂಸಿ ಜೀರ್ಣಾನಿ ಅಂತ ಕೃಷ್ಣ ಹೇಳಿದ ಮಾತನ್ನು ಅಲ್ಲಿ ಅನುಸಂಧಾನ ಮಾಡಿಕೊಂಡು ಈ ಶರೀರ ಅದು ಒಂದಲ್ಲ ಒಂದು ದಿವಸ ಬಿದ್ದೋಗುತ್ತೆ ಪ್ರಾರಂಭದಲ್ಲಿ ಅದು ಹೇಗಿರುತ್ತೆ ಅಂತಂದರೆ ಶಾಸ್ತ್ರಕಾರರು ಉದಾಹರಣೆ ಕೊಡ್ತಾರೆ ಪ್ರಾರಂಭದಲ್ಲಿ ಅದು ಪಾರಿಜಾತ ಹೂವು ಇದ್ದಾಗೆ ಯೌವನ ಅನ್ನತಕ್ಕಂಥದ್ದು ನೋಡೋದಕ್ಕೆ ಬಹಳ ಮನೋಹರ ಎಷ್ಟು ಚೆನ್ನಾಗಿರುತ್ತೆ ಪಾರಿಜಾತ ಹೂವು ಆದರೆ ಮರುಕ್ಷಣದಲ್ಲಿ ಸ್ವಲ್ಪ ಕಾಲ ಅದು ಗಿಡದಿಂದ ಹೊರಗೆ ಬಂತು ಅಂದರೆ ಬಾಡೋಯ್ತು ಅಷ್ಟೇ ಯೌವನ ಯಾಕೆ ಅದರ ಮೇಲೆ ಮಮಕಾರ ಮಾಡ್ತೀರಾ ಯಾಕೆ ದೇಹದ ಮೇಲೆ ನಿಮಗೆ ಆ ಮಮಕಾರಾದಿಗಳು ಅಂಥೇಳಿ ಹೇಳ್ಕೊಡ್ತಾರೆ ಹೇಗಿದೆ ಈ ಸಂಸಾರದ ಅವಸ್ಥೆ ಹಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ ಹಂಗೆ ಇರಬೇಕು ಸಂಸಾರದಲ್ಲಿ ಹಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ ಹಂಗೆ ಇರಬೇಕು ಸಂಸಾರದಲ್ಲಿ ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ ಆ ಕ್ಷಣದಲ್ಲಿ ಹಾರಿ ಹೋದಂತೆ ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ ಆ ಕ್ಷಣದಲ್ಲಿ ಹಾರಿ ಹೋದಂತೆ ಹಾಗೆ ಬರೆದಿತ್ತು ಪ್ರಾಚೀನದಲ್ಲಿ ಹಂಗೆ ಇರಬೇಕು ಸಂಸಾರದಲ್ಲಿ ಎಂಥ ದೃಷ್ಟಾಂತ ಇದು ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ ಆ ಕ್ಷಣದಲ್ಲಿ ಹಾರಿ ಹೋದಂತೆ ನಮ್ಮ ಜೀವನ ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾರೆ ಒಂದು ಪಕ್ಷಿ ಬಂತು ಒಂದು ವಿಸ್ತಾರವಾದಂತಹ ಅಂಗಳ ಸ್ವಚ್ಛಂದವಾಗಿ ಅಲ್ಲಿ ಕೂತ್ಕೊಳ್ತು ವಿಹಾರ ಮಾಡ್ತು ಎಲ್ಲಿವರೆಗೂ ಇಚ್ಛೆ ಇತ್ತು ಅಲ್ಲಿವರೆಗೂ ವಿಹಾರ ಮಾಡುತ್ತೆ ಆಮೇಲೆ ಇನ್ನೊಂದು ಅಂಗಳ ಹುಡ್ಕೊಂಡು ಹೋಯ್ತಷ್ಟೆ ಹಾರ್ಕೊಂಡು ಹೇಗೋ ಈ ದೇಹವೆಂಬಂತಹ ಅಂಗಳದಲ್ಲಿ ಈ ಪ್ರಾಣ ಪಕ್ಷಿಯನ್ನು ಪರಮಾತ್ಮ ಕಂದು ಕೂರಿಸಿದ್ದಾನೆ ಎಲ್ಲಿವರೆಗೂ ವಿಹಾರ ಮಾಡ್ತಾನೆ ಇಚ್ಛೆ ಇರೋವರೆಗೂ ಈ ದೇಹವೆಂಬಂತಹ ಅಂಗಳದಲ್ಲಿ ಪರಮಾತ್ಮ ವಿಹಾರ ಮಾಡ್ತಾನೆ ಯಾವಾಗ ಇಚ್ಛೆ ಮುಗಿದೋಯ್ತೋ ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ ಆ ಕ್ಷಣದಲ್ಲಿ ಹಾರಿ ಹೋದಂತೆ ಹ್ಯಾಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ ಹಂಗೆ ಇರಬೇಕು ಸಂಸಾರದಲ್ಲಿ ಮಕ್ಕಳಾಡಿ ಮನೆ ಕಟ್ಟಿದಂತೆ ಮಕ್ಕಳಾಡಿ ಮನೆ ಕಟ್ಟಿದಂತೆ ಆಟ ಸಾಕೆಂದು ಅಳಿಸಿ ಪೋದಂತೆ ಎಂಥ ಮಾತು ಈ ಮಕ್ಕಳು ನದಿ ತೀರಕ್ಕೋ ಸಮುದ್ರ ತೀರಕ್ಕೋ ಹೋದರೆ ಆಟ ಆಡ್ತಾರೆ ಎಲ್ಲರೂ ಕುಡ್ಕೊಂಡು ಮಣ್ಣಿಂದನೇ ಮನೆ ಕಟ್ಟಿ ಏನು ವೈಭವದಿಂದ ಬಹಳ ಆನಂದ ಪಟ್ಟು ಆಡ್ತಾರೆ ಎಲ್ಲಿವರೆಗೂ ಆಡ್ತಾರೆ ಆಮೇಲೆ ಸಾಕು ಆಟ ಅನ್ನಿಸಿದಾಗ ಸುಮ್ಮನೆ ಹೋಗ್ತಾರ ತಾವೇ ಕಟ್ಟಿರುವಂತಹ ಆ ಮಣ್ಣಿನ ಮನೆಯನ್ನು ಕೆಡುವಿ ಅದು ಆನಂದ ಪಟ್ಟು ಹೋಗ್ತಾರೆ ದುಃಖ ಪಡೋದಿಲ್ಲ ಕಟ್ಟದವರು ತಾವೇ ಹೇಗೋ ಈ ದೇಹ ಬಿಡುವಾಗ ಯಾಕೆ ದುಃಖ ಪಡುತ್ತೀರ ವಾಚಾಂಸಿ ಜೀರ್ಣ ಇನ್ನೊಂದು ಶರೀರ ದೇವರು ಕೊಡ್ತಾನೆ ಅದು ಒಂದು ಎಚ್ಚರಿಕೆ ಇಂಥ ಮರಳಿ ಪರಿ ಜನುಮವು ಬರುವ ಭರವಸೆಯಂತೂ ಇಲ್ಲ ಈ ಶರೀರ ಮತ್ತೆ ಪುನಃ ಇಂಥ ಸಾಧನಮಯ ಶರೀರ ದೇವರು ಕೊಡೋದಿಲ್ಲ ಆದ್ದರಿಂದ ಆ ಮಕ್ಕಳಾಡಿ ಮನೆ ಕಟ್ಟಿದಂತೆ ಈ ದೇ ಮಣ್ಣಿಂದ ಕಾಯ ಮಣ್ಣಿಂದ ಎಲ್ಲ ಪುರಂದರದಾಸರ ದೇವರ ನಾಮಗಳಿಗೆ ಅನ್ವಯ ಅಷ್ಟೇ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ನಿರ್ಮಿತವಾಗಿರ್ತಕ್ಕಂಥ ಶರೀರ ಇದು ಅದು ಬಿದ್ದೋಗುತ್ತೆ ಆದ್ದರಿಂದ ಯಾಕೆ ವ್ಯಥೆ ಪಡ್ತೀರಾ ಅಂತ ಹೇಳ್ತಾ ದೇವರು ಇಲ್ಲಿ ಆಟವಾಡ್ತಾನೆ ಈ ಜೀವನನ್ನ ಕೂಡಿಸಿ ಹೋಗುವಾಗ ತಾನು ಈ ಮಣ್ಣಿಂದ ನಿರ್ಮಿತವಾಗಿರ್ತಕ್ಕಂಥ ಶರೀರವನ್ನು ಕೆಡು ಹಾಕಿ ಹೋಗ್ತಾನೆ ಯಾಕೆ ದುಃಖ ಪಡ್ತೀರಾ ಹಾಗೇ ಇರಬೇಕು ಸಂಸಾರದಲ್ಲಿ ಹ್ಯಾಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ ಅದಕ್ಕೆ ಮಾತಿಗೆ ಶಾಸ್ತ್ರದ ಅನ್ವಯ ಮಾಡಬೇಕೋ ಬೇಡವೋ ಅದಕ್ಕೆ ಪೂರ್ವಂ ವಿಧಿನಾ ಲಿಖಿತಂ ತನ್ನ ಮಾರ್ಜಯಿತುಂ ನ ಅಂತಾರೆ ಶ್ರೀಮದಾಚಾರ್ಯರು ಆದ್ದರಿಂದ ಹಿಂದೆ ಪೂರ್ವದಲ್ಲಿ ಏನು ವಿಧಿಲಿಖಿತವಾಗಿತ್ತು ಅದನ್ನು ಅಳಿಸಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಸಮರ್ಥ ಆದರೂ ಕೂಡ ತನಗೆ ಇಚ್ಛೆ ಇಲ್ಲ ಅವರವರ ಜೀವರ ಯೋಗ್ಯತೆಗೆ ಸಂಸ್ಕಾರಕ್ಕೆ ಅನುಗುಣವಾಗಿ ತಾನದನ್ನು ನಡೆಸಿಕೊಡ್ತಾನೆ ಆದ ಕಾರಣ ಹ್ಯಾಂಗೆ ಬರೆದಿತ್ತು ಪ್ರಾಚೀನದಲ್ಲಿ ಅಂತಂದ್ರೆ ವಿಧಿಲಿಖಿತ ಅಂತ ಅರ್ಥ ಹಾಗೆ ಇರಬೇಕು ಸಂಸಾರದಲ್ಲಿ ಯಾವ ಶಾಸ್ತ್ರ ಇಲ್ಲ ದೇವರ ನಾಮದಲ್ಲಿ ಹೀಗೆ ಹಾಗಾದರೆ ಸಂಸಾರದಲ್ಲಿ ನಮಗೆ ಕ್ಲೇಶಗಳಾಗಬಾರದು ಅಂತಂದರೆ ಸಂಸಾರ ಪಾಶವ ನೀನೇ ಬಿಡಿಸಯ್ಯ ಸಂಸಾರ ಪಾಶವ ನೀನೇ ಬಿಡಿಸಯ್ಯ ಕಂಸಾರಿ ಪುರಂದರ ವಿಠಲರಾಯ ಸಂಸಾರ ಪಾಶವ ನೀನೇ ಬಿಡಿಸಯ್ಯ ಕಂಸಾರಿ ಪುರಂದರ ವಿಠಲರಾಯ ಸಂಸಾರದ ಪಾಶ ನಮಗಾಗಬಾರ್ದು ಅಂತಂದರೆ ಕಂಸಾರಿಯ ನೆನವು ಜೀವನದಲ್ಲಿ ಬರಬೇಕು ಆದ್ದರಿಂದ ಈ ಸಂಸಾರ ನಮ್ಮನ್ನು ಬಾಧಿಸಬಾರ್ದು ಕಂಸಾರಿಯ ನೆನವು ಭಗವಂತ ನಮಗೆ ನೀಡಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ಬೇಕಾಗಿರತಕ್ಕಂತಹ ಮೂಲ ಆಧಾರ ಅಂದರೆ ಧರ್ಮ ಅದಕ್ಕೆ ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋದು ಎಂಥೆಂಥ ಮಾತುಗಳನ್ನು ನಮಗೆ ತಿಳಿಸಿಕೊಡ್ತಾರೆ ಅಂತಂದರೆ ನೋಡ್ರಿ ದಾಸರ ದೇವರ ನಾಮದಲ್ಲಿ ಇವೆಲ್ಲ ಅಡಕವಾಗಿರ್ತವೆ ನಮ್ಮ ಜೀವನಕ್ಕೆ ಸಂಬಂಧಿತವಾಗಿರತಕ್ಕಂತಹ ಅನೇಕ ತತ್ವಗಳು ಅದನ್ನು ನಮಗೆ ನೆನಪಿಸಿಕೊಡ್ತಾರೆ ದಾಸರು ಹೇಗೆ ತಮ್ಮ ಸಾಹಿತ್ಯ ರಾಶಿಯಿಂದ ಅವರಂತಾರೆ ನಾಳೆ ಮಗನ ಮದುವೆ ಎಂದು ತಾಳು ಎಂದರೆ ಯಮನು ಬಿಡನು ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಗಳಿಸಿಕೊಳ್ಳಿರೋ ನಾಳೆ ಮಗನ ಮದುವೆ ಎಂದು ತಾಳು ಎಂದರೆ ಯಮನು ಬಿಡನು ಯಾಕೆ ಬೇಳೆ ಬೆಲ್ಲವನ್ನು ತಂದು ಎಲ್ಲ ತಂದಿದ್ದಾಗೋಗಿದೆ ಎಲ್ಲ ತಂದಿದ್ದೀವಿ ಎಲ್ಲ ಸಿದ್ಧತೆ ಆಗಿದೆ ನಾಳೆ ಮಗನ ಮದುವೆ ಇದೆ ಸ್ವಲ್ಪ ಇರಪ್ಪ ಅಂತ ಯಮದೇವರ ಮುಂದೆ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಯಮದೇವರು ಬಿಡ್ತಾರಾ ಸರ್ವಥ ಇಲ್ಲ ಆಮೇಲೆ ಬೇಕಾದಷ್ಟು ಅಡುಗೆ ಮಾಡಿಟ್ಟಿದ್ದೀವಿ ಆ ಅಡುಗೆ ಮಾಡಿಟ್ಟಿದ್ದೀವಿ ಎಲ್ಲ ತರಾವರಿ ಅಡುಗೆ ಎಂಥೆಂಥ ಅಡುಗೆ ಅಂದರೆ ತರಾವರಿ ಅಡುಗೆ ಮೈಸೂರು ಸೀಮೆ ಅಡುಗೆ ಇನ್ನು ಆಂಧ್ರದ್ದು ಇನ್ನು ತಮಿಳ್ನಾಡ್ದು ಇನ್ನು ಉತ್ತರ ಕರ್ನಾಟಕದ್ದು ಎಲ್ಲ ಥರದ ಅಡುಗೆನೂ ಮಾಡಿಟ್ಟಿದ್ವಿ ಒಬ್ಬೊಬ್ಬರು ಒಂದೊಂದು ಅಡುಗೆ ಒಂದೊಂದರಲ್ಲಿ ಒಂದೊಂದು ವೈಶಿಷ್ಟ್ಯ ಯಾಕದು ಕೆಲವರಿಗೆ ಬೆಲ್ಲ ಅಂದರೆ ಬಹಳ ಪ್ರೀತಿ ಅದು ಏನೋ ಗೊತ್ತಿಲ್ಲ ಎಲ್ಲದಕ್ಕೂ ಬೆಲ್ಲ ಹಾಕ್ತಿರ್ತಾರೆ ಕೋಸಂಬ್ರಿಗೆ ಬೆಲ್ಲ ಪಲ್ಯಾಗ ಬೆಲ್ಲ ಹಳದಿಯಾಗ ಬೆಲ್ಲ ಎಲ್ಲದಕ್ಕೂ ಬೆಲ್ಲ ಬೆಲ್ಲ ಅಂದರೆ ಭಾಳ ಪ್ರೀತಿ ಅವ್ರಿಗೆ ಸಕ್ಕರೆನೇ ಸಿಹಿ ಸಾಲದು ಅಂತ ಅದಕ್ಕೂ ಬೆಲ್ಲ ಹಾಕ್ಕೊಂಡು ಹೊಡಿತಾ ಇರ್ತಾರೆ ಇಂಥ ಸಿಹಿ ಪ್ರಿಯರು ನಮ್ಮನೇಲೂ ಇದ್ದಾರೆ ಅದಕ್ಕೋಸ್ಕರ ಹೇಳಿದ್ದು ಆದ್ದರಿಂದ ಪುಣ್ಯ ಬಂದಿಲ್ಲ ಹಾಗಾಗಿ ಬೆಲ್ಲ ಅಂದರೆ ಬಹಳ ಪ್ರೀತಿ ಏನು ಬೆಲ್ಲದ ಎಲ್ಲ ಎಲ್ಲದಕ್ಕೂ ಬೆಲ್ಲ ಪುಣ್ಯ ಈಗ ಬಿಟ್ಟಿದ್ದಾರೆ ಆದ್ದರಿಂದ ಈ ರೀತಿಯಲ್ಲಿ ಬೆಲ್ಲ ಅಂದರೆ ಭಾಳ ಪ್ರೀತಿ ಅವ್ರಿಗೆ ಇನ್ನು ಕೆಲವರು ಬೆಲ್ಲ ಅಂದರೆ ಕೋಪ ಬೆಲ್ಲ ಹಾಕೋದೇ ಇಲ್ಲ ಅವರು ಪುಣ್ಯ ಪಾಯಸಕ್ಕೆ ಅಷ್ಟೇ ಬೆಲ್ಲ ಹಾಕೋದು ಇನ್ಯಾವುದಕ್ಕೂ ಬೆಲ್ಲ ಹಾಕೋಲ್ಲ ಅವರು ಅವರು ಖಾರ ಎಲ್ಲದಕ್ಕೂ ಮೆಣಸು ಖಾರ ಇನ್ನು ಮೆಣಸೋದು ತಿಂದರೆ ಬಾ ಬಾ ಬ ನವರಂಧ್ರಗಳಲ್ಲೂ ಗಾಳಿ ಆಡುತ್ತೆ ಹೀಗೆ ಆ ಖಾರಮಯ ಮೆಣಸು ಇನ್ನು ಕೆಲವರು ಅಂದರೆ ಹುಳಿಮಯ ಎಲ್ಲದಕ್ಕೂ ಹುಳಿ ಹುಣಸೆ ಹಣ್ಣು ಒಂದು ದೊಡ್ಡ ರುಡಿ ಆ ಮೊಲ್ ಮೊಸರನ್ನು ಮೂರು ಮೂರು ದಿವಸ ನಾಲ್ಕು ನಾಲ್ಕು ದಿವಸ ಹುಳು ಬರೆಸಿ ಅದನ್ನು ಲೊಟ್ಗಾಯಿಸ್ಕೊಂಡು ಹೊಡಿತಿರ್ತಾರೆ ಅದನ್ನೇನಾದ್ರು ಮೂರು ನಾಲ್ಕು ದಿವಸ ತಿಂದ್ಬಿಟ್ರೆ ಪರ್ಮನೆಂಟ್ ಶೌರ ನಾವು ಹೋಗೋದೇ ಬೇಡ ಆಯುಷ್ಕರ್ಮಕ್ಕೆ ಎಲ್ಲ ಉದುರೋಗಿರೋದು ಕೂದಲು ಅಂತ ಅರ್ಥ ಏನು ತಾತ್ಪರ್ಯ ನೋಡಿ ಈಗ ತರಾವರಿ ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ ಒಂದು ಸ್ವಲ್ಪ ರುಚಿ ನೋಡಿ ಬರ್ತೀನಿ ಅಂದರೆ ಯಮದೇವರು ಕೇಳ್ತಾರ ಸರ್ವಥ ಇಲ್ಲ ಆದ್ದರಿಂದ ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಅಂತಾರೆ ಒಂದು ಮಾತು ಹೇಳ್ತಾರೆ ಯಾವಾಗಲೂ ನಮಗೆ ಪರಾರ್ಥದಲ್ಲಿ ಆಲ ಆಲಸ್ಯ ಸ್ವಾರ್ಥದಲ್ಲಿ ಬಹಳ ಪ್ರವೃತ್ತಿ ಅದರಲ್ಲೇ ಬಹಳ ಆಸಕ್ತಿ ಪರಾರ್ಥದಲ್ಲಿ ಅನಾಸಕ್ತಿ ಎಲ್ಲಿ ಆಸಕ್ತಿ ಇರಬೇಕೋ ಅಲ್ಲಿ ಅನಾಸಕ್ತಿ ಎಲ್ಲಿ ಅನಾಸಕ್ತಿ ಇರಬೇಕೋ ಅಲ್ಲಿ ಆಸಕ್ತಿ ಇದೇ ಜೀವನದಲ್ಲಿ ನಮಗೆ ದುಃಖಕ್ಕೆ ಕಾರಣವಾಗಿರತಕ್ಕಂಥದ್ದು ಆದ್ದರಿಂದ ಒಬ್ಬ ಇದ್ದ ಅವನು ಯಾವಾಗಲೂ ಏನು ಕೇಳಿದ್ರು ಪುರುಸೊತ್ತಿಲ್ಲ ಪುರುಸೋತ್ತಿಲ್ಲ ಅಂತಿದ್ದ ಪುರುಸೊತ್ತಿಲ್ಲ ಏನು ಕೇಳಿದ್ರು ಪುರುಸೊತ್ತಿಲ್ಲ ಅವ್ರ ತಂದೆ ಹೇಳಿದ್ರು ಊರಲ್ಲಿ ನಿಮ್ಮ ಅಜ್ಜಿಗೆ ಹುಷಾರಿಲ್ಲಪ್ಪ ಹೋಗಿ ನೋಡ್ಕೊಂಬರೋಣ ಇವನಂದ ಪುರುಸೋತಿಲ್ಲ ಅಂತ ಏನು ಕೇಳಿದ್ರು ಪುರುಸೋತಿಲ್ಲ ಅಂತಿದ್ದು ಮನೆಯವರಂದ್ರು ಮನೆಯಲ್ಲಿ ಪದಾರ್ಥಗಳೆಲ್ಲ ಹೋಗಿದೆ ಪದಾರ್ಥಗಳು ತಂದ್ರಷ್ಟೇ ಹೊಟ್ಟೆಗೆ ಆಧಾರ ಪುರುಸೋತಿಲ್ಲ ಅಂದ ಹೀಗೆ ಏನು ಕೇಳಿದ್ರು ಪುರುಸೋತಿಲ್ಲ ಅಂತ ಹೇಳ್ತಾ ಇದ್ದವನು ಹೇಗೋ ಪುರುಸೋತ್ ಮಾಡಿಕೊಂಡು ಒಂದು ಮನೆ ಕಟ್ಟ್ದ ನೋಡಿ ಸ್ವಾರ್ಥದಲ್ಲಿ ಬಹಳ ಪ್ರವೃತ್ತಿ ಅನ್ನೋದಕ್ಕೆ ಮನೆ ಕಟ್ಟ್ದ ಸರಿ ಬಂಧು ಬಾಂಧವರನ್ನೆಲ್ಲ ಆಮಂತ್ರಣ ಮಾಡಿದ್ದಾನೆ ಮಾರನೇ ದಿವಸ ಬೆಳಗ್ಗೆನೇ ಮುಹೂರ್ತ ಗೃಹ ಪ್ರವೇಶ ಆಗಬೇಕು ಹಿಂದಿನ ದಿವಸ ಬಹಳ ಆಯಾಸ ಆಗಿದೆ ಅಂತ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಮಲಗ ಆಗ ಆ ಎಲ್ಲ ನಿದ್ದೆ ಇನ್ನೇನು ಹತ್ತಿದೆ ಅನ್ನೋ ಕಾಲಕ್ಕೆ ಗಾಢ ನಿದ್ರೆ ಯಮದೂತ್ರ ಬಂದರು ಯಮದು ಉತ್ರ ಬಂದು ನಡಿ ಅಂತ ಪಾಷ ಹಾಕಿದ್ರು ಇವನಂದ ನಾಳೆ ಬೆಳಗಾಗಿದ್ರೆ ಗೃಹ ಪ್ರವೇಶ ಇದೆ ಆದ್ದರಿಂದ ಒಂದು ಎರಡು ದಿವಸ ತಡೆದು ಬರ್ತೀರಾ ಅಂತ ಆಗ ಅವರು ಅಂದ್ರು ನಮಗೂ ಪುರುಸೋತ್ತಿಲ್ಲ ಅಂತ ಆದ್ದರಿಂದ ಯಮದೂತ್ರ ಬಂದು ನಮಗೂ ಪುರುಸೋತ್ತಿಲ್ಲ ಅನ್ನೋದಕ್ಕಿಂತ ಮುಂಚೆ ಪುರುಸೋತ್ ಮಾಡ್ಕೊಂಡು ದೇವರನ್ನು ಕಾಣೋ ಪ್ರಯತ್ನ ಮಾಡ್ರಿ ಅಂತ ಅರ್ಥ ಆದ್ದರಿಂದ ನೋಡ್ರಿ ಇದೆಲ್ಲ ಶಾಸ್ತ್ರದಲ್ಲಿ ಬೇಕಾದಷ್ಟು ನಮಗೆ ಪುರಂದರದಾಸರು ತಿಳಿಸ್ಕೊಟ್ಟಿದ್ದಾರೆ ಆದ್ದರಿಂದಲೇ ಸಂಸಾರ ಪಾಶವ ನೀನೇ ಬಿಡಿಸಯ್ಯ ಕಂಸಾರಿ ಪುರಂದರ ವಿಠಲರಾಯ ಹ್ಯಾಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಅಂತ ತಿಳಿಸಿಕೊಟ್ಟು ಧಮ್ ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಅಂತಾರೆ ನಾಲ್ಕು ನಾಲ್ಕು ಮಹಡಿ ಮನೆ ಹಾ ಎಲ್ಲ ಕಟ್ಟಿದ್ದೇವೆ ಇರೋದು ಒಂದು ಪೋರ್ಷನ್ನಲ್ಲಿ ಸಂತೋಷ ದೇವರು ಕೊಟ್ಟಿದ್ದಾನೆ ಜನ್ಮದ ಸುಕೃತ ಆಯಿತು ನಾಲ್ಕಾರು ಜನ ಆಳಿದ್ದಾರೆ ಎಲ್ಲರೂ ಇದ್ದಾರೆ ಏನು ಪ್ರಯೋಜನ ಇದು ಯಾವುದಾದ್ರೂ ನಮ್ಮ ಹಿಂದೆ ಬರತಕ್ಕಂಥದ್ದ ಅಲ್ಲಿದೆ ನಮ್ಮನೆ ಇಲ್ಲಿರುವುದು ಸುಮ್ಮನೆ ಅಲ್ಲಿದೆ ನಮ್ಮ ಮನೆ ಮನೆ ಬೇಡ ಅಂತ ಅರ್ಥ ಅಲ್ಲ ಈ ಮನೆ ಅಶಾಶ್ವತ ಯಾವ ಮನೆಯನ್ನು ನಾವು ಸೇರೋದಕ್ಕೆ ಪ್ರಯತ್ನ ಪಡಬೇಕು ಅಂದರೆ ಆ ಮನೆ ಈ ಮನೆ ಎಲ್ಲ ಸುಮ್ಮನೆ ಅಂತಾರೆ ಯಾಕೆಂದರೆ ಯಾವುದು ನಮ್ಮ ಹಿಂದೆ ಬರೋದಲ್ಲ ತಮಾಷೆ ಏನು ಅಂದರೆ ಎಲ್ಲ ನಮಗೆ ಗೊತ್ತು ಆದರೂ ಕೂಡ ನಮ್ಮ ಪ್ರವೃತ್ತಿ ನಾವು ಬಿಡೋಲ್ಲ ಬೇಕು ಎಲ್ಲವೂ ಬೇಕು ನೋಡಿ ಇಲ್ಲೊಂದು ಅನುಸಂಧಾನದ ಕೊರತೆ ಮನೆ ಬೇಡ ಅಂತ ದಾಸರು ಹೇಳ್ತಾ ಇಲ್ಲ ಎಲ್ಲ ಮಾಡ್ಕೊಳ್ಳಿ ಚೆನ್ನಾಗಿ ಜಗ ಇರಬೇಕು ಅಂತ ದಾಸರೇ ಹೇಳಿದ್ದಾರೆ ಚೆನ್ನಾಗಿರಿ ಸಂತೋಷ ಆನಂದವಾಗಿರ್ರಿ ಯಾವುದು ಬೇಡ ಅಂತ ದಾಸರು ಅದನ್ನು ಅಪಲಾಪ ಮಾಡ್ತಾ ಇಲ್ಲ ಇಷ್ಟೇ ತಾತ್ಪರ್ಯ ಈ ದೇಹವೆಂಬಂತಹ ಮನೆಯಲ್ಲಿ ಹೇಗೆ ಭಗವಂತ ಇದ್ದಾನೋ ಇದು ಭವನ ಅಂತ ಕರೆಸಿಕೊಂಡಿದ್ಯೋ ಹಾಗೇ ನಾವು ವಾಸವಾಗಿರ್ತಕ್ಕಂಥ ಮನೆಯಲ್ಲಿ ಭಗವತ್ ಸನ್ನಿಧಾನ ನಿರಂತರವಾಗಿದ್ದು ಅದು ಭಗವಂತನ ಭವನ ಅನ್ನುವಂಥ ಅನುಸಂಧಾನ ಬಂದಾಗ ಆ ಮನೆ ಸಾರ್ಥ ಅನ್ನೋದರಲ್ಲಿ ತಾತ್ಪರ್ಯ ಆದ್ದರಿಂದ ಇಲ್ಲದೇ ಹೋದರೆ ಅದು ವ್ಯರ್ಥ ಅಲ್ಲಿ ವೈಶ್ವದೇವಾದಿಗಳಿಲ್ಲ ದೇವರ ಪೂಜೆ ಇಲ್ಲ ಪಾಠ ಪ್ರವಚನಗಳಿಲ್ಲ ಯಾವುದೂ ಇಲ್ಲ ಅಂದರೆ ಅದು ವ್ಯರ್ಥ ಆ ಮನೆ ಅದರಿಂದ ಸಾಧಕ ಆಗುವುದಿಲ್ಲ ಅದು ಬಾಧಕವೇ ಆಗುತ್ತೆ ಎಂಬುದಲ್ಲಿ ತಾತ್ಪರ್ಯ ಅಂತ ತಿಳಿಸಿಕೊಟ್ಟಿದ್ದಾರೆ ಹೀಗೆ ಆ ದಾಸರು ನಮ್ಮನ್ನು ಬಹಳ ರೀತಿಯಲ್ಲಿ ಎಚ್ಚರಿಸಿ ಈ ಧರ್ಮಕ್ಕೆ ಅನುಗುಣವಾದಂಥ ಮತ್ತೊಂದು ಮಾತನ್ನು ಹೇಳುತ್ತಾರೆ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನ ರೀತು ಮಾಡಲಿ ಬೇಕು ತಂತ್ರ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವ ಅರಿತು ಮಾಡಲಿ ಬೇಕು ತಂತ್ರ ಅಂತ ಇಲ್ಲಿ ಪ್ರಾರಂಭದಲ್ಲಿ ನನಗೆ ಆಶ್ಚರ್ಯ ಆಗ್ತಾ ಇತ್ತು ಇದೇನು ದಾಸರು ಹೀಗಾಡಿದ್ದಾರಲ್ಲ ಮಾತು ಧರ್ಮಕ್ಕೇ ಜಯವೆಂಬ ದಿವ್ಯಮಂತ್ರ ಅಂತ ಹಾಕ್ಬೇಕಲ್ವ ಅದು ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂದಿದ್ದಾರಲ್ಲ ಅಂತ ಇದೇನು ಅಂತ ಅರ್ಥ ಆಗ್ತಿರಲಿಲ್ಲ ಆಮೇಲೆ ನಂತರ ಗೊತ್ತಾಯಿತು ದಾಸರ ಆ ವಿಚಾರವೇ ಬೇರೆ ಅವರ ಆ ತತ್ವನಿಷ್ಠೆ ತತ್ವ ವಿಚಾರಗಳು ಇದು ನಮ್ಮ ಬುದ್ಧಿಗೆ ಎಟ್ಕೋದಲ್ಲ ಅಂತ ನಂತರದಲ್ಲಿ ಶಾಸ್ತ್ರಾಧ್ಯಯನ ಮಾಡ್ತಾ ಮಾಡ್ತಾ ತಿಳಿತು ಅವರ ಅಭಿಪ್ರಾಯ ಇಷ್ಟು ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತಂದರೆ ಆ ಜಯ ಮಂತ್ರ ಬೇರೆ ಅಲ್ಲ ಧರ್ಮ ಬೇರೆ ಅಲ್ಲ ಅನ್ನೋದರಲ್ಲಿ ತಾತ್ಪರ್ಯ ನಮಗೆ ಇದುವರೆಗೂ ಜಯ ಯಾವುದು ಅದಕ್ಕೆ ಮಂತ್ರ ಯಾವುದು ಅಂಥೇಳಿ ಸಂಶಯ ಇತ್ತು ಆ ಸಂಶಯ ದಾಸರು ಪರಿಹಾರ ಮಾಡ್ತಾ ಇದ್ದಾರೆ ಆ ಜೀವನದಲ್ಲಿ ನಾವು ಜಯಶೀಲರಾಗಬೇಕು ಅಂತಂದರೆ ಜಯಗಳುವಾಗಲಿ ಆಗಲಿ ಅಪಜಯ ಪೋಗಲಿ ಜಯದೇವಿ ರಮಣ ಒಲಿಯಲಿ ಕೋಲೆ ಅಂದಿದ್ದಾರೋ ಅಲ್ಲೋ ಮೋಹನ್ ದಾಸರು ಆದ್ದರಿಂದ ಆ ಜಯದೇವಿಯಾದಂತಹ ಏನಿದ್ದಾಳೆ ಜಯನಾಮಕ ಲಕ್ಷ್ಮೀದೇವಿ ಅವಳ ಪತಿ ರೂಪಿ ಪರಮಾತ್ಮ ಅವನ ಅನುಗ್ರಹ ಆಗಬೇಕು ಆದ್ದರಿಂದ ಅನುಗ್ರಹ ಆಗಬೇಕು ಅಂದರೆ ಅದಕ್ಕೆ ಮೂಲ ಆಧಾರ ಧರ್ಮ ಧರ್ಮದಲ್ಲೇ ಎಲ್ಲವೂ ಅಡಕವಾಗಿದೆ ಎಂಬ ಅಭಿಪ್ರಾಯದಲ್ಲಿ ಧರ್ಮಕ್ಕೆ ಜಯವೆಂಬ ಅದು ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನರಿತು ಮಾಡಲಿ ತಂತ್ರ ಅಂದರು ಒಂದು ಸಮಯಾವಕಾಶ ಇಲ್ಲ ಇದರಲ್ಲಿ ರಾಮಾಯಣ ಮಹಾಭಾರತ ಆಮೇಲೆ ಭಗವದ್ಗೀತೆ ಅನೇಕ ವೇದಗಳ ಮಾತು ಅಡಕವಾಗಿದೆಯಪ್ಪ ನೋಡ್ರಿ ನಾವು ಯಾವುದೇ ಒಂದು ಯಜ್ಞವನ್ನು ಮಾಡುವಾಗ ಎರಡು ಪ್ರಕ್ರಿಯೆಗಳು ಬೇಕು ಒಂದು ಮಂತ್ರಭಾಗ ಇನ್ನೊಂದು ತಂತ್ರಭಾಗ ಇಲ್ಲಿ ದಾಸರು ಗಮನಿಸಿ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂದರು ಮರ್ಮವ ನಡಿ ನಡೀತು ಮಾಡಲಿ ಬೇಕು ತಂತ್ರ ಅಂತಲೂ ಹೇಳಿದ್ರು ಹಾಗಾದರೆ ಎರಡು ಹೇಳ್ತಾ ಇದ್ದಾರೆ ಒಂದು ಮಂತ್ರಭಾಗ ಇನ್ನೊಂದು ತಂತ್ರಭಾಗ ಅಂದರೆ ನಾವು ಜೀವನವೇ ಒಂದು ಯಜ್ಞ ಅಂತ ಅನುಸಂಧಾನ ಮಾಡಿಕೊಂಡಾಗ ಆ ಜೀವನವೆಂಬಂತಹ ಯಜ್ಞದಲ್ಲಿ ನಮಗೂ ಎರಡು ಅವಶ್ಯಕ ಒಂದು ಮಂತ್ರಭಾಗ ಮತ್ತೊಂದು ತಂತ್ರಭಾಗ ಮಂತ್ರಭಾಗ ಅಂದರೆ ವೇದ ಇತಿಹಾಸ ಪುರಾಣಗಳು ನಮಗೆ ತಿಳಿಸಿಕೊಟ್ಟಂತಹ ಮಾರ್ಗ ಅದು ಮಂತ್ರಭಾಗ ತಂತ್ರಭಾಗ ಅಂತಂದರೆ ಈಗ ಒಂದು ಯಜ್ಞ ಮಾಡುವಾಗ ಅಲ್ಲಿ ಮಂತ್ರವೂ ಉಂಟು ತಂತ್ರವೂ ಉಂಟು ಮಂತ್ರಭಾಗ ಅಂದರೆ ದೇವರನ್ನ ದೇವತೆಗಳನ್ನು ಆವಾಹನೆ ಮಾಡತಕ್ಕಂತಹ ಒಂದು ಪ್ರಕ್ರಿಯೆ ಅದು ಆ ಪ್ರಕ್ರಿಯೆಯಿಂದ ನಾವು ದೇವತೆಗಳನ್ನು ಆವಾಹನೆ ಮಾಡ್ತೇವೆ ಇಂದ್ರ ಯಸ್ವಾಹ ಅ ಇಂದ್ರ ಯ ಮಮ ಅಗ್ನಗೆ ಯಸ್ವಾಹ ಅ ಅಗ್ನ ಮಮ ಅಂಥೇಳಿ ಹೀಗೆ ಆಹುತಿಗಳನ್ನು ಮಂತ್ರದಿಂದ ತತ್ತತ್ ಅಭಿಮಾನಿ ದೇವತೆಗಳಿಗೆ ನಾವು ಕೊಟ್ಟು ಅವರನ್ನು ಆವಾಹನೆ ಮಾಡಿ ನಾವು ಆಹುತಿಯನ್ನು ನೀಡುತ್ತೇವೆ ಇದು ಮಂತ್ರಭಾಗ ತಂತ್ರಭಾಗ ಅಂದರೆ ಅನೇಕ ಪರಿಕರಗಳು ಬೇಕು ಯಜ್ಞಕುಂಡಲ ರಚನೆ ಆಗಬೇಕು ಅಲ್ಲಿ ಸಮಿಧೆಗಳು ಬೇಕು ಆಜ್ಯ ಬೇಕು ಇತ್ಯಾದಿಗಳು ಸುಕ್ಕುಸುರುವ ಇವೆಲ್ಲ ಬೇಕು ಯಜ್ಞವನ್ನು ನಾವು ಆಚರಣೆ ಮಾಡಲಿಕ್ಕೆ ಇವೆಲ್ಲ ತಂತ್ರಭಾಗ ಆಮೇಲೆ ಮಂಡಲ ರಚನೆ ಕಳಶ ಆರಾಧನೆ ಸ್ವಸ್ತಿಕ ಆರಾಧನೆ ಇವೆಲ್ಲವೂ ಭಾಗದಲ್ಲಿ ಬರತಕ್ಕಂಥದ್ದು ಅದು ಮಂತ್ರಪುರಸ್ತರವಾಗಿ ಮಾಡತಕ್ಕಂಥದ್ದು ಆದ್ದರಿಂದ ಆ ತಂತ್ರ ಭಾಗ ಅವಶ್ಯಕ ಒಂದು ಯಜ್ಞವನ್ನು ಮಾಡುವಾಗ ಮಂತ್ರವೂ ಅವಶ್ಯಕ ತಂತ್ರವೂ ಅವಶ್ಯಕ ಅಂಥೇಳಿ ಹೇಳಿದ ಹಾಗೆ ಈ ಜೀವನವೆಂಬಂತಹ ಯಜ್ಞವನ್ನು ನಾವು ನಡೆಸಬೇಕು ಅಂತಂದರೆ ಮಂತ್ರವೂ ಬೇಕು ತಂತ್ರವೂ ಬೇಕು ಯಾವುದು ಮಂತ್ರ ಧರ್ಮವೇ ಅದರ ಮಂತ್ರ ಆದ್ರಿಂದ ಈ ಜೀವನವೆಂಬಂತಹ ಯಜ್ಞದಲ್ಲಿ ಯಾವುದು ಮಂತ್ರಭಾಗ ಅಂದರೆ ಅದೇ ಧರ್ಮ ಯಾವುದು ಧರ್ಮ ಅಂದರೆ ಯಾವುದು ನಮ್ಮನ್ನು ಪರಮಾತ್ಮನೆಡೆಗೆ ಕರೆದುಕೊಂಡು ಹೋಗುತ್ತೋ ಅದೇ ಧರ್ಮ ಯಾವುದು ಅಧರ್ಮ ಅಂದರೆ ಯಾವುದು ನಮ್ಮನ್ನು ಪರಮಾತ್ಮನಿಂದ ವಿಮುಖಗೊಳಿಸುತ್ತೋ ಅದೇ ಅಧರ್ಮ ಆದ್ರಿಂದ ಧರ್ಮ ಅಂದರೆ ನಮ್ಮನ್ನು ಪರಮಾತ್ಮನಡೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಸಕಲ ವೇದ ಉಪನಿಷತ್ತು ಇತಿಹಾಸಗಳು ಎಲ್ಲವೂ ಪರಮಾತ್ಮನ ಎಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥದ್ದು ಆದ್ದರಿಂದ ಅವೆಲ್ಲವೂ ಧರ್ಮ ಆದ್ದರಿಂದ ಧರ್ಮವೇ ಧರ್ಮಕ್ಕೆ ಅಲ್ಲ ಧರ್ಮವೇ ನೋಡಿ ಯಾವ ಶಾಸ್ತ್ರ ಇಲ್ಲ ಅಂತ ನಾನು ಅನೇಕ ಬಾರಿ ಹೇಳ್ತಾ ಇದ್ದೇನೆ ರಾಮಾಯಣ ನೋಡ್ರಿ ಧರ್ಮ ಅದೇ ಮಂತ್ರ ಆಯಿತು ಯಾಕೆ ಸುಗ್ರೀವ ವಾಯುದೇವರು ಹನುಮಂತ ದೇವರಿಂದ ತಾನು ಅನುಗ್ರಹ ಪಡೆದುಕೊಂಡು ರಾಮದೇವರ ಪಕ್ಷವನ್ನು ವಹಿಸಿದ ಧರ್ಮವೇ ಅವನಿಗೆ ಮಂತ್ರವಾಯಿತು ಆ ಮಂತ್ರವನ್ನು ತಾನು ತಂತ್ರ ಪುರಸ್ಸರವಾಗಿ ಅನುಸಂಧಾನ ಮಾಡಿಕೊಂಡು ರಾಮದೇವರಲ್ಲಿ ಶರಣಾಗತನಾದ ಜಯವಾಯಿತು ವಾಲಿ ಅಧರ್ಮ ನಡೆಸಿದ ಅದೇ ಅವನಿಗೆ ತಂತ್ರವಾಯಿತು ಅದೇ ಅವನ ಮೃತ್ಯುವಿಗೆ ಕಾರಣವಾಯಿತು ಅದೇ ಕೌರವರು ಪಾಂಡವರು ಪಾಂಡವರು ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತ ಯಾಕೆ ಪರಮಾತ್ಮ ಹೇಳಿದ್ದಾನೆ ಧರ್ಮೋ ರಕ್ಷತಿ ರಕ್ಷಿತ ಅನ್ನೋದನ್ನು ಅನುಸಂಧಾನ ಮಾಡಿಕೊಂಡು ಅದನ್ನೇ ತಾವು ಮಂತ್ರವಾಗಿ ಅನುಸಂಧಾನ ಮಾಡಿಕೊಂಡದ್ದಕ್ಕೆ ಆ ಯುದ್ಧದ ತಂತ್ರದಲ್ಲಿ ತಾವು ನಿಪುಣರಾಗಿ ಪರಮಾತ್ಮನ ಅನುಗ್ರಹದಿಂದ ಜಯಶೀಲರಾದರು ಅದರಿಂದ ಧರ್ಮವೇ ಜಯವೆಂಬ ದಿವ್ಯಮಂತ್ರ ಹೀಗೆ ಪ್ರತಿಯೊಂದು ಆ ಮಹಾಭಾರತ ರಾಮಾಯಣ ಇತ್ಯಾದಿಗಳಲ್ಲಿ ಬರತಕ್ಕಂತಹ ಧರ್ಮವೇ ಜಯವೆಂಬಂತಹ ದಿವ್ಯಮಂತ್ರ ಏನಿದೆ ಅದು ನಮ್ಮ ಜೀವನದಲ್ಲೂ ಮಂತ್ರವಾಗಬೇಕು ಅದೇ ನಮಗೆ ಭಗವದ್ ಅನುಗ್ರಹಕ್ಕೆ ಕಾರಣವಾಗ್ತಕ್ಕಂಥದ್ದು ಆದ್ದರಿಂದ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಅಂತಾರೆ ನಾವು ಧರ್ಮವನ್ನು ಆಚರಣೆ ಮಾಡಬೇಕು ಧರ್ಮ ಅದು ಬಹಳ ಕಠಿಣ ಮಾರ್ಗ ಯಾಕೆ ಅಂದರೆ ಅದು ಬಹಳ ಸೂಕ್ಷ್ಮ ಒಂದು ತೂಗು ಕತ್ತಿ ಮೇಲೆ ನಡೆದೋದು ಎಷ್ಟು ಅದು ಅಪಾಯಕಾರಿಯೋ ಹಾಗೆ ಧರ್ಮಾಚರಣೆ ಮಾಡೋದು ಅಂತ ಈಗ ನೋಡಿ ಬರೀ ಕತ್ತಿ ಮೇಲೆ ನಡೆಯೋದೇ ದುಸ್ಸಾಹಸ ಅದರ ಮೇಲೆ ತೂಗು ಕತ್ತಿ ಮೇಲೆ ಅದು ಅದರ ಮೇಲೆ ನಡೆಯೋದು ಎಷ್ಟು ಅಪಾಯಕಾರಿಯೋ ಧರ್ಮಾಚರಣೆ ಅನ್ನೋದು ಅಷ್ಟು ಅಷ್ಟು ಕಷ್ಟ ಹೇಳಿದಷ್ಟು ಸುಲಭ ಅಲ್ಲ ಈಗಿನ ಕಾಲಕ್ಕೆ ಧರ್ಮವನ್ನು ನಡೆಸೋದು ಅದಕ್ಕೆ ಧರ್ಮಕ್ಕೆ ಕೈಬಾರದಿ ಕಾಲ ಪಾಪಕರ್ಮಕ್ಕೆ ಮನಸೋಲ್ವದಿ ಕಾಲ ಅಂತ ದಾಸರ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದು ಇಲ್ಲಿ ನೋಡಿ ಎಲ್ಲ ಸಾಂಗತ್ಯ ಅಲ್ಲೇ ಇರುತ್ತೆ ನಾವು ಕೂಡಿಸ್ಕೊಳ್ಬೇಕಷ್ಟೇ ಆದ್ದರಿಂದ ಧರ್ಮ ಹೇಳ್ತೀರಾ ಬಹಳ ಸುಲಭ ಮಂತ್ರ ಅಂತ ಆಚರಣೆ ಮಾಡೋದು ಎಷ್ಟು ಕಷ್ಟ ಇದೆ ನೀವು ಹೇಳೋದು ಬೇಡ ದಾಸರ ಹೇಳಿದ್ದಾರೆ ಏನಂತ ಧರ್ಮಕ್ಕೆ ಕೈಬಾರದಿ ಕಾಲ ಪಾಪಕರ್ಮಕ್ಕೆ ಮನಸೋಲ್ವದಿ ಕಾಲ ಅಂತ ಹೌದು ಅಲ್ಲೋ ದೇವಬ್ರಾಹ್ಮಣರಿಗೆ ಎಲ್ಲಿ ಭಗವಂತನ ನಿತ್ಯ ಅಧಿಷ್ಠಾನ ಇದೆ ಅಲ್ಲಿ ನಮಗೆ ಕೈಯೇ ಬರಲ್ಲ ನೋಡ್ರಿ ಯಾರೋ ಒಬ್ರು ಹೋದರು ದೇವಸ್ಥಾನಕ್ಕೆ ಹೋದರು ದೇವ್ರ ಹುಂಡಿನಲ್ಲಿ ದುಡ್ಡು ಹಾಕಬೇಕು ಅಂತ ಇಚ್ಛೆ ಬಂತು ಸಂತೋಷ ಅದು ಒಂದು ರೂಪಾಯಿ ಹುಡುಕ್ತಾಯಿದ್ರು ಒಂದು ರೂಪಾಯಿ ತಂದಿದ್ರು ಒಂದು ರೂಪಾಯಿ ಹುಡುಕ್ತಾ ಇದ್ದರು ಹುಡುಕ್ತಾ ಇದ್ದರು ಹುಡುಕ್ತಾಯಿದ್ರು ಹುಡುಕ್ತಾಯಿದ್ರು ಏನು ಮಾಡಿದ್ರು ಸಿಗಲಿಲ್ಲ ಅದು ಸೊ ಹಾಳಾಗೋಲಿ ಹತ್ತು ರೂಪಾಯಿ ಸಿಕ್ತು ಹಣ ಆಗೋಗ್ಲಿ ಅಂತ ಹಾಕಿದ್ರು ಮನೆಗೆ ಹೋಗಿದ ತಕ್ಷಣ ಒಂದು ರೂಪಾಯಿ ಸಿಕ್ತು ಅಯ್ಯೋ ಮುಡದೆ ಆಗಲೇ ಸಿಗಬಾರ್ದಾಗಿತ್ತ ನೀನು ಹತ್ತು ರೂಪಾಯಿ ಹಾಕ್ಬಿಟ್ಟನಲ್ಲೋ ಅಂತ ಹೊಡ್ಕೋತಾ ಇದ್ರು ಇಷ್ಟೇ ಇದು ಏನಾಯಿತು ಅಂದರೆ ಒಂದು ರೂಪಾಯಿ ಕೊಟ್ಟಿದ್ದ ಪುಣ್ಯನೂ ಅಲ್ಲ ಹತ್ತು ರೂಪಾಯಿ ಕೊಟ್ಟಿದ್ದ ಪುಣ್ಯನೂ ಹೋಯ್ತು ಒಂದು ರೂಪಾಯಿ ಕೊಟ್ಟಿದ್ರೆ ಸಾಕಾಗಿತ್ತು ಅನ್ನೋದು ಪಾಪನೂ ಬಂತು ಮತ್ತೆ ಪುಣ್ಯನೂ ಹೋಯ್ತು ಪಾಪ ಸಂಘಟನೆಯೂ ಆಯಿತು ಅದಕ್ಕೆ ಧರ್ಮಕ್ಕೆ ಕೈಬಾರದ ಈ ಕಾಲ ಪಾಪಕರ್ಮಕ್ಕೆ ಮನಸ್ಸೋಲ್ವದೀಕ ದೇವಬ್ರಾಹ್ಮಣರಿಗೆ ನೀಡದೇ ಹೋದರೆ ರೋಗ ರುಜಿನಗಳಲ್ಲಿ ಪರಿವಸನ ಹಾಕಿ ದೇವರು ಕಳೆದ ಹಾಕ್ತಾನದ ಇದು ಶತಸಿದ್ಧ ಇದು ದೇವ ಬ್ರಾಹ್ಮಣರಲ್ಲಿ ಅದು ವಿನಿಯುಕ್ತ ಆಗಲಿಲ್ಲ ಅಂದರೆ ಅಲ್ಲೇ ಪರಿವಸನ ಅನ್ನೋದು ಬರೆದಿಟ್ಕೊಂಬಿಡ್ರಿ ಆದ್ದರಿಂದ ನಮಗೆ ಧರ್ಮದಲ್ಲಿ ಪ್ರವೃತ್ತಿ ಯಾಕಿಲ್ಲ ಮನಸ್ಸೇ ಹೋಗಲ್ಲ ಅಲ್ಲಿ ಧರ್ಮಕ್ಕೆ ಕೈಬಾರದು ಈ ಕಾಲ ಪಾಪಕರ್ಮಕ್ಕೆ ಮನಸೋಲ್ವದು ಈ ಕಾಲ ಹೇಳಿ ಅದಕ್ಕೆ ಸತ್ಯವಂತರಿಗಿದು ಕಾಲವಲ್ಲ ದುಷ್ಟ ಜನರಿಗಿದು ಸುಭೀಕ್ಷ ಕಾಲ ಸತ್ಯವಂತರಿಗಿದು ಕಾಲವಲ್ಲ ಸತ್ಯವಂತರಿಗಿದು ಕಾಲವಲ್ಲ ಸತ್ಯ ಅಂದರೆ ವೇದವನ್ನೇ ಆಶ್ರಯ ಮಾಡಿಕೊಂಡು ಬದುಕ್ತಾ ಇರತಕ್ಕಂತಹ ವೈದಿಕರು ಅಥವಾ ವೈದಿಕರೇ ಆಗಬೇಕು ಅಂತಿಲ್ಲ ಯಾರು ವೇದವನ್ನು ಉಪಜೀವನ ಮಾಡಿಕೊಂಡಿದ್ದಾರೋ ಅವರೆಲ್ಲರೂ ವೈದಿಕರೇ ಪರಮಾತ್ಮನನ್ನು ಆ ಮೂಲಕವಾಗಿ ತಿಳಿತಕ್ಕಂಥವ್ರು ಅವ್ರಿಗಲ್ಲ ಕಾಲ ಇದು ಯಾಕೆ ಅಂದರೆ ದಾಸರಂತಾರೆ ದ್ರೋಹಗಳಿಗೂ ದ್ರೋಹಿಗಳಿಗುಂಟು ಇನ್ನು ಅನೇಕರಿಗುಂಟು ಹೆಂಡತಿ ಮಕ್ಕಳಿಗಿಲ್ಲವಿ ಕಾಲ ಅಂತ ಧರ್ಮಕ್ಕೆ ಕೈಬಾರದ ಈ ಕಾಲ ಅಂತ ಹೇಳುವಾಗ ನೋಡಿ ಜಗತ್ತು ಹೀಗೇ ಇರೋದು ಇವತ್ತಿಗೂ ನಾವೇನು ಅದನ್ನು ಪ್ರಮಾಣ ಅಂತ ಪ್ರತ್ಯೇಕವಾಗಿ ನಾವು ಹೇಳಬೇಕಾಗಿಲ್ಲ ಇದೆಲ್ಲವೂ ಜಗತ್ತಲ್ಲಿ ನಡೀತಾ ಇರತಕ್ಕಂಥದ್ದೇ ಆದ್ದರಿಂದ ಅನೇಕ ರೀತಿಯಲ್ಲಿ ಅಧರ್ಮ ಮಾಡ್ತಕ್ಕಂಥವರಿಗೆ ಮತ್ತು ಆ ಮಾರ್ಗದಲ್ಲೇ ಪ್ರವೃತ್ತರಾಗಿರ್ತಕ್ಕಂಥವರಿಗೆ ಕಾಲ ಇದು ಹಾಗಾದರೆ ನಮ್ಮ ಗತಿ ಏನು ಅನ್ನಬೇಡ್ರಿ ಪಾಂಡವರಿಗೆ ಭಗವಂತ ತಾನು ಆ ಆಟವನ್ನು ನೆಪವಾಗಿ ಇಟ್ಟು ಎಷ್ಟು ರೀತಿಯಲ್ಲಿ ಪರೀಕ್ಷಿಸ್ದ ಆದ್ದರಿಂದ ನಮಗೇನು ಪಾಂಡವರಿಗಾದಷ್ಟು ಶ್ರಮ ಅಥವಾ ಅವರಿಗಾಗಿರತಕ್ಕಂತಹ ಪರೀಕ್ಷಾದಿಗಳು ಯಾವುದೂ ಆಗಿಲ್ಲ ನಾವು ಬಹಳ ಪುಣ್ಯವಂತರೇ ಒಂದು ಅರ್ಥದಲ್ಲಿ ಏನೋ ನಾಲ್ಕು ದಿನ ನಮಗೆ ಕಷ್ಟವಾಯಿತು ಅಂದ ಕಾರಣಕ್ಕೆ ನಾವು ಬಹಳ ಜೀವನದಲ್ಲಿ ವ್ಯಥೆ ದುಃಖ ಪಡ್ತೇವೆ ಆದರೆ ಭಗವಂತ ನಮಗೆ ನಿರಂತರವಾಗಿ ಪರೀಕ್ಷೆಯನ್ನು ಅಂತ ಅಂಥೇಳಿ ಸುದೃಢವಾಗಿ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆದ್ದರಿಂದ ಧೃತಿಗೆಡುವ ಯಾವ ಅವಕಾಶವೂ ಇಲ್ಲ ಭಗವಂತನ ಅನುಗ್ರಹ ಇದ್ದವರಿಗೆ ದಾಸರೆ ಅಂತಾರೆ ಯಾವುದೇ ಕಾರಣಕ್ಕೂ ನಮಗೆ ಜೀವನದಲ್ಲಿ ಭಗವಂತನ ಒಂದು ವಿಸ್ಮೃತಿ ಬರಬಾರದಂತೆ ಆದರೆ ಮನುಷ್ಯನ ಒಂದು ಸಹಜ ಒಂದು ಪ್ರವೃತ್ತಿ ಏನು ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಒಂದು ಪ್ರಸಿದ್ಧ ಅದು ದುಃಖ ಬಂದಾಗ ದೇವರು ನೆನಪಾಗ್ತಾನೆ ಇನ್ನೊಂದು ಸುಖವಾಗಿದ್ದಾಗ ದೇವರು ನೆನಪಾಗೋದಿಲ್ಲ ಇದು ನಮ್ಮ ದುಃಖಕ್ಕೆ ಕಾರಣ ಏನು ತಮಾಷೆ ಅಂದರೆ ಸುಖ ಕೊಡೋನು ಪರಮಾತ್ಮನೇ ದುಃಖ ಕೊಟ್ಟವನು ಪರಮಾತ್ಮನೇ ಅನ್ನುವಂತಹ ಅನುಸಂಧಾನ ನಮಗೆ ಬರದೇ ಇರೋದೇ ಅದಕ್ಕೆ ಕಾರಣ ಅಂತ ಎಷ್ಟು ಕಷ್ಟಪಡ್ತೇವೆ ಜೀವನದಲ್ಲಿ ಎಷ್ಟೆಷ್ಟು ರೀತಿಯಲ್ಲಿ ನಾವು ಸಂಸಾರದಲ್ಲಿ ಕ್ಲೇಶಗಳನ್ನು ಪಡ್ತೇವೆ ಸುಖವಾಗ ಸುಖವಾದಾಗ ನಾವು ಬಹಳವಾಗಿ ಸುಖಪಟ್ಟಂತೆ ದುಃಖಪಡುವಾಗಲೂ ಆ ದೇವರ ಸ್ಮರಣೆ ವಾಸ್ತವಿಕವಾಗಿ ಬರಬೇಕು ಎರಡೂ ತದ್ವಿರುದ್ಧ ದುಃಖ ಕೆಲವರಿಗೆ ದುಃಖ ಪಡುವಾಗಲೂ ಕೂಡ ಏನು ಪ್ರಾರಬ್ಧನಪ್ಪ ನಮ್ಮದು ಅಂತಲೇ ಹೊಡ್ಕೋತಿರ್ತಾರೆ ಹೊರತು ದೇವರ ಸ್ಮರಣೆ ಬರಲ್ಲ ಇನ್ನು ಸುಖವಾಗುವ ಕೂಡ ದೇವರು ಕೊಟ್ಟದ್ದು ಅಂಥೇಳಿ ನಮಗೆ ಬರೋದಿಲ್ಲ ಆದ್ದರಿಂದ ಇವೆಲ್ಲವನ್ನು ದಾಸರು ನಮಗೆ ತಿಳಿಸಿಕೊಡ್ತಾರೆ ಅದಕ್ಕೋಸ್ಕರವೇ ಕೆರೆಯ ನೀರನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರೋ ಕೆರೆಯ ನೀರನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ पदुमनाभा परमपुरुषा परं ज्योतिस्वरूपा विदुरवन्द्या विहलचरिता विहङ्गादिरोहणा निवास उन्नतो नत महिमा यदुकुलोत्तम यज्ञरक्षक अज्ञशिक्षक रामनाम विभा विभीषणपालका नमो नमो इभावरदाय नमो नमो शुभाप्रद सुरेन्द्रमनो रञ्जना अभिनवा ಪುರಂದರ ವಿಠಲ ಬಲ್ಲರೆ ರಾಮನಾಮ ನಾಭ ಪರಮ ಪುರುಷ ಭಗವಂತ ಪದುಮನಾಭ ಪರಮ ಪುರುಷ ಸರ್ವೋತ್ತಮ ಅನ್ನೋ ಚಿಂತನೆ ಬರಬೇಕು ಎಲ್ಲವೂ ಪರಮಾತ್ಮನೆ ಮಾಡಿಸಿದ್ದಾನೆ ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರೋ ಪಾಂಡುರಂಗ ಅಂತ ಅನುಸಂಧಾನ ಮಾಡಿಕೊಂಡು ಎಲ್ಲವನ್ನೂ ಪರಮಾತ್ಮನಿಗೆ ನಾವು ಸಮರ್ಪಣೆ ಮಾಡಬೇಕು ಯಥಾ ನದ್ಯ ಸಮುದ್ರಾಯಣ ಹೇಳಿದಂತೆ ಎಲ್ಲ ನದಿಗಳು ಸಮುದ್ರವನ್ನೇ ಹೇಗೆ ಸೇರುತ್ತೋ ಹಾಗೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಪರಮಾತ್ಮನಲ್ಲೇ ಎಲ್ಲವೂ ಸಮರ್ಪಿತವಾಗಬೇಕು ಅನ್ನೋ ಅಭಿಪ್ರಾಯದಲ್ಲಿ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಅಂಥೇಳಿ ಇಲ್ಲಿ ವಿಭಾ ವರದಾಯಕ ವಿಭ ಅಲ್ಲ ಅದು ಇಭ ಇಭ ಅಂದರೆ ಆನೆ ಆನೆಗೆ ವರದ ಗಜೇಂದ್ರ ವರದ ಅಂತರ್ಥ ಮಕ್ಕಳಿಗೆ ಪಾಠ ಹೇಳುವಾಗ ಸಾಹಿತ್ಯದ ಅನುಸಂಧಾನದೊಟ್ಟಿಗೆ ಹೇಳ್ಕೊಡ್ಬೇಕು ವಿಭಾ ಅನೇಕ ಪಾಠಗಳನ್ನು ನೋಡ್ತೇವೆ ವಿಭಾವರದಾಯಕ ಅಂತಲೇ ಹೇಳ್ತಾರೆ ವಿಭಾಲ ಅದು ಇಭಾವರದಾಯಕ ನಮೋ ನಮೋ ಅಂತ ಹೇಳಿ ಹೀಗೆ ಯಥಾಶಕ್ತಿ ಯಥಾಮತಿ ಅಲ್ಪ ಸಮಯದಲ್ಲಿ ಏನು ದೇವರು ನುಡಿಸಿದ್ದಾನೆ ದಾಸರು ನುಡಿಸಿದ್ದಾರೆ ಅದನ್ನು ಹೇಳುವ ಪ್ರಯತ್ನ ಮಾಡಿದ್ದೇನೆ ಇದರಿಂದ ಪುರಂದರದಾಸರ ಅಂತರ್ಯಾಮಿ ಆದ ರಮಣ ಮುಖ್ಯ ಪುರಂದರ ಆದ ಅಭಿನ್ನ ಕುಲದೇವತ ಲಕ್ಷ್ಮೀ ನರಸಿಂಹದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣಮಸ್ತು ಹರೆಯೇ ನಮಃ